ಬಿ ಜೆ ಪಿಯ ಮೊದಲ ಲೋಕಸಭಾ ಸದಸ್ಯರ ಪಟ್ಟಿ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ ಈ ನಿಟ್ಟಿನಲ್ಲಿ ದೇಶಾದ್ಯಂತ ಒಂದು ರೀತಿಯ ಸಂಚಲನ ಮೂಡಿದೆ ಉಡುಪಿ ಜಿಲ್ಲೆಗೆ ಬರುವುದಾದರೆ ಈಗಾಗಲೇ ಅವರ ಲೋಕಸಭಾ ಚುನಾವಣೆಯ ಒಂದು ಕಚೇರಿ ಏನಿದೆ ಅದು ಉದ್ಘಾಟನೆಯಾಗಿದೆ ಆರಂಭವಾಗಿದೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿದೆ ಒಂದು ರೀತಿಯ ಸಂಚಲನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮೂಡಿದೆ ಇದರ ಬಗ್ಗೆ ಬಿ ಜೆ ಪಿಯ ಏನು ಯಾಕೆಂದರೆ ಕಾಂಗ್ರೆಸ್ ಅದಕ್ಕೆ ಪ್ರತಿಬಲ ಒಂದು ಸರಿಸಾಟಿ ಅಂತ ಹೇಳಿ ಹೇಳ್ಕೊಳ್ಳುವಂತಹ ಒಂದು ಪ್ರತಿಸ್ಪರ್ಧಿಯಾಗಿದೆ ಯಾವಾಗಲೂ ಯಾವ ಚುನಾವಣೆಯಲ್ಲಿ ಅದು ವಿಧಾನಸಭಾ ಕ್ಷೇತ್ರ ಆಗಲಿ ಲೋಕಸಭಾ ಕ್ಷೇತ್ರ ಆಗಲಿ ಉಡುಪಿಯಲ್ಲಿ ಬಿ ಜೆ ಪಿಯವರ ಅಭ್ಯರ್ಥಿಯು ಕೂಡ ಮೊದಲೇ ಘೋಷಣೆ ಮಾಡ್ತಾರೆ ಅವರ ಕಾರ್ಯಪ್ರವೃತ್ತಿ ಮೊದಲೇ ಪ್ರಾರಂಭವಾಗುತ್ತೆ ತದನಂತರ ಕಾಂಗ್ರೆಸ್ ಪ್ರಾರಂಭವಾಗುತ್ತೆ ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಉಡುಪಿ ಜಿಲ್ಲಾ ಬಿ ಜೆ ಪಿ ವಕ್ತಾರರಾದಂಥ ಮುಟ್ಲುಪಾಡಿ ಸತೀಶ್ ಶೆಟ್ಟಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದೆ ತಯಾರಿ ಚುನಾವಣಾ ತಯಾರಿ ಭಾಳ ಚೆನ್ನಾಗಿ ನಡೀತಾ ಇದೆ ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಭಾಳ ಉಲ್ಲಾಸದಿಂದ ಕಳೆದ ಬಾರಿಗಿಂತಲೂ ಅತ್ಯಂತ ಉತ್ಸಾಹದಿಂದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಎಲ್ಲ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸ ತಯಾರಿಯಾಗಿದೆ ಈಗಾಗಲೇ ಹಲವಾರು ನಮ್ಮ ದೇಶದ ನಾಯಕರು ಗ್ರಾಮೀಣ ಮಟ್ಟದ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಹಲವಾರು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಗೋಡೆ ಬರಹಗಳು ಗ್ರಾಮ ಚಲೋ ಇಂಥದ್ದೊಂದು ನಾಲ್ಕಾರು ಕಾರ್ಯಕ್ರಮಗಳು ಸಂಕಲ್ಪ ಯಾತ್ರೆ ಸಂಕಲ್ಪ ಯಾತ್ರೆ ಇಂಥವೆಲ್ಲ ನಾಲ್ಕಾರು ಯೋಜನೆಗಳು ಮಹಿಳೆಯರಿಂದ ಕಾರ್ಯಕ್ರಮಗಳು ಇವೆಲ್ಲ ಬೂತ್ ಮಟ್ಟದಲ್ಲಿ ನಡೀತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ದೇಶದ ಅತ್ಯಂತ ವಿಶ್ವಾಸನೀಯ ಒಳ್ಳೆ ಜನರಿಗೆ ಮುಟ್ಟುವಂಥ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೂ ನಾವು ಕಾರ್ಯಕರ್ತರ ಉತ್ಸಾಹದಿಂದ ಮನೆ ಮನೆ ಹೋಗಿ ಹೇಳಿಕೊಳ್ಳಿಕ್ಕೆ ಭಾಳ ಕೆಲಸಗಳಿದ್ದಾವೆ ಖುಷಿ ಆಗ್ತಾ ಇದೆ ಉತ್ತಮ ತಯಾರಿ ಇದೆ ನಮ್ಮ ಕ್ಷೇತ್ರಗಳು ಗೆಲುವು ಸಾಧಿಸಲಿ ಏನೆಲ್ಲ ಬೇಕು ಅದೆಲ್ಲ ನಾವು ಮಾಡ್ತಾಯಿದ್ದೇವೆ ಸರಿ ವಿಧಾನಸಭಾ ಚುನಾವಣೆ ಆಯಿತು ಕರಾವಳಿಯಲ್ಲಿ ಐದಕ್ಕೆ ಐದು ಸ್ಥಾನವನ್ನ ತಾವು ಗೆದ್ದುಕೊಂಡ್ರಿ ಆ ಹುಮ್ಮಸ್ಸು ಆ ತೇಜಸ್ಸು ನಿಮ್ಮಲ್ಲಿ ಇರಬಹುದು ಈಗ ಲೋಕಸಭಾ ಚುನಾವಣೆ ಇದು ಅದಕ್ಕಿಂತ ಭಿನ್ನವಾದದ್ದು ಯಾಕಂದ್ರೆ ಕರಾವಳಿ ಮತ್ತು ಘಟ್ಟ ಪ್ರದೇಶ ಅಂದ್ರೆ ಚಿಕ್ಕಮಗಳೂರನ್ನು ಇದು ಜೋಡಿಸ್ಕೊಳ್ತದೆ ಆದ್ರೆ ಚಿಕ್ಕಮಗಳೂರಿನಲ್ಲಿ ಐದಕ್ಕೆ ಐದು ಸ್ಥಾನವನ್ನು ಕಳ್ಕೊಂಡ್ರಿ ಇದರ ನಡುವೆ ಈಗ ಬಿಜೆಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ನೋಡ್ಕೊಳ್ಬೇಕು ನಾವು ಖಾಲಿ ಉಡುಪಿ ಅಂತೇಳಿ ಮಾತ್ರ ಅಲ್ಲ ಈ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಇಲ್ಲಿ ಗೆಲುವಾಗಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಸೋಲಾಗಿದೆ ಇದರ ನಡುವೆ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಬಲ ಹೇಗಿದೆ ಅಂತ ಇಲ್ಲ ಬಲ ಚೆನ್ನಾಗಿದೆ ಲೋಕಸಭಾ ಚುನಾವಣೆ ಅಂದರೆ ನೀವು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಗೆ ಟ್ಯಾಲಿ ಮಾಡಲಿಕ್ಕೆ ಆಗೋದಿಲ್ಲ ಲೋಕಸಭಾ ಚುನಾವಣೆಯ ಉತ್ಸಾಹಗಳೇ ಬೇರೆ ಹ್ಞೂ ದೇಶದ ವಿಷಯ ಬಂದಾಗ ಇಡೀ ದೇಶದ ಜನತೆ ಅದು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡುವುದು ಎಲ್ಲರಿಗೂ ಗೊತ್ತಿದೆ ನಮ್ಮ ನಾಯಕರು ಆ ರೀತಿಯಲ್ಲಿ ಇಡೀ ಭಾರತ ದೇಶವನ್ನು ಇಟ್ಟಿದ್ದಾರೆ ಮತ್ತು ಜಗತ್ತು ಕೂಡ ಅದನ್ನು ಒಪ್ಪಿಕೊಂಡಿದ್ದಂಥ ನಾಯಕ ನಮ್ಮ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಆದ್ದರಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಚುನಾವಣೆಯ ಫಲಿತಾಂಶ ಇಲ್ಲಿ ವಿಧಾನಸಭೆಯಲ್ಲಿ ವ್ಯತ್ಯಾಸ ಇದ್ದರೂ ಅದೇನು ನಮಗೆ ದೊಡ್ಡ ಸಮಸ್ಯೆ ಆಗೋದಿಲ್ಲ ಲೋಕಸಭೆ ಚಿಕ್ಕಮಗಳೂರು ಉಡುಪಿ ಜಿಲ್ಲೆ ಅಂದರೆ ಅಥವಾ ಕರಾವಳಿಯ ಮೂರು ಲೋಕಸಭಾ ಕ್ಷೇತ್ರಗಳನ್ನು ನಾವು ಸರಾ ಸಾರಾಸಗಟವಾಗಿ ಗೆಲ್ತೇವೆ ಅದು ನಮ್ಮ ಒಂದು ಗ್ಯಾರಂಟಿ ನಮ್ಮದು ಯಾವುದೇ ರೀತಿಯಲ್ಲಿ ಅದಕ್ಕೆ ಸಮಸ್ಯೆ ಇಲ್ಲ ಧಕ್ಕೆ ಇಲ್ಲ ಸಂಪೂರ್ಣ ಉತ್ಸಾಹದಿಂದ ನಾವು ಈ ಚುನಾವಣೆಯನ್ನು ಎದುರಿಸ್ತೇವೆ ಆದ್ದರಿಂದ ಇವತ್ತು ದೇಶದ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ಮುನ್ನೂರು ಕ್ರಾಸ್ ಮಾಡಿದಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸಿಂಗಲ್ ಪಾರ್ಟಿ ಹಾಂ ಸಿಂಗಲ್ ಪಾರ್ಟಿ ಇವತ್ತು ನಾವು ನಾನ್ನೂರು ಕ್ರಾಸ್ ಫೋರ್ ಹಂಡ್ರೆಡ್ ಕ್ರಾಸ್ ಮಾಡ್ಬೇಕಂತ ಇದೇವೆ ಅದು ಮುಟ್ತದೆ ಸಂಪೂರ್ಣ ಸಂಪೂರ್ಣ ಮೆಜಾರಿಟಿ ಬರ್ತದೆ ಮತ್ತೆ ಅದರಲ್ಲಿ ನಮ್ದು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರ ಕೂಡ ಒಂದಾಗಿರ್ತದೆ ಕೊಡುವ ಹಲೋ ಹಲೋ ಟಿ ವಿ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡುವನ ಸರ್ ನನಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳ್ತದೆ ನಂದೇ

ಮತ್ತೆ ಅಭಿಪ್ರಾಯಗಳನ್ನು ಬಿಟ್ಟಿದ್ದಾರೆ ಈ ಈ ವಿಷಯದಲ್ಲಿ ಮುಖಂಡಗಳಿಗಾಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಏನೇನಾಗಿದೆ ಅನ್ನೋ ವಿಚಾರವಾಗಿ ನಾವು ಮಾತಾಡ್ಬೇಕಿದ್ರೆ ಇಲ್ಲಿ ಯಾವುದೇ ಹೊಸದಾಗಿ ಏನು ಶಿಕ್ಷಣಕ್ಕಾಗಿ ಆಗಿರ್ಬೋದು ಉದ್ಯೋಗಕ್ಕಾಗಿ ಆಗಿರ್ಬೋದು ಯಾವುದೇ ರೀತಿಯ ಹೊಸ ಕಾಮಗಾರಿ ಯಾವುದೇ ಕಾಮಗಾರಿಗಳು ಆಗಿಲ್ಲ ಒಂದು ಹತ್ತು ವರ್ಷದ ಒಂದು ಅವ್ರಿ ಹತ್ತು ಅಂಶಗಳು ದಿನಗಳಲ್ಲ ಸರ್ ಯಾರಾದ್ರೂ ಕಟ್ಕೊಬೇಕಂತ ಮಾಡಿದ್ರೆ ಒಂದರಿಂದ ಎಂಟು ವರ್ಷವರೆಗೆ ಪ್ಲಾನ್ ಮಾಡೋದು ಸ್ಟಾರ್ಟ್ ಆಗ್ತದೆ ಆಮೇಲೆ ಅದಕ್ಕೆ ಮಾಡ್ತೀವಿ ಆದ್ರೆ ಇದು ಏನಾಗ್ತದೆ ನಮ್ಮ ಕ್ಷೇತ್ರದಲ್ಲಿ ಮನೆಯ ವಿಚಾರವಾಗಿದ್ರೆ ಪಕ್ಷದಿಂದ ಹೋಗಿರ್ತಕ್ಕಂಥ ನಮ್ಮ ಸಂಸದರು ಅಂದ್ರೆ ಹತ್ತು ವರ್ಷದಲ್ಲಿ ನಮ್ಮ ಸಂಸದರು ಯಾವುದೇ ರೀತಿಯ

ಸರಿ ನಮ್ಮ ಉಡುಪಿ ಜಿಲ್ಲಾ ವಕ್ತಾರರು ಇದ್ದಾರೆ ಅವ್ರೇನು ಹೇಳ್ತಾರೆ ನೋಡಿಕೊಳ್ಳುವ ಕರೆ ಧನ್ಯವಾದಗಳು ಸರ್ ಈ ವಿಷಯಕ್ಕೆ ಮತ್ತೆ ಬರುವ ತಾವು ಹೇಳಿದ್ರಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಅಂತ ಹೇಳಿ ಒಟ್ಟಿನಲ್ಲಿ ಹತ್ತು ವರ್ಷದ ಒಬ್ಬ ಸಂಸದರು ನಮ್ಮೊಂದಿಗೆ ಇದ್ದರು ಕುಮಾರಿ ಶೋಭಾ ಕರಂದ್ಲಾಜಿ ಅವರು ಆ ಎರಡನೇ ಅವಧಿಯಲ್ಲಿ ಅವರಿಗೆ ಮಂತ್ರಿಯಾಗಿ ಬಡ್ತಿ ಸಿಕ್ಕಿತು ಈ ನಡುವೆ ಉಡುಪಿ ಜಿಲ್ಲೆಗೆ ಪ್ರವಾಸ ಅದು ಇದು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿರಳವಾಗಿ ಕಂಡದ್ದು ಹೌದು ಈ ನಿಟ್ಟಿನಲ್ಲಿ ಅಭ್ಯರ್ಥಿಯ ಘೋಷಣೆ ಆಗಲಿಲ್ಲ ಈಗ ಪ್ರಭಾವಿ ಅಭ್ಯರ್ಥಿಗಳು ಯಾರು ಅವರೇ ಅಥವಾ ಬೇರೆ ಏನಾದರೂ ಅಭ್ಯರ್ಥಿಗಳು ತಮ್ಮ ಮನಸ್ಸಿನಲ್ಲಿದೆಯಾ ಚರ್ಚೆಯಲ್ಲಿದೆಯಾ ಈಗ ಶೋಭಾ ಕರಂದ್ಲಾಜೆ ಅವರು ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದವರು ಹ್ಞೂ ಅವರಿಗೆ ದೊಡ್ಡ ಜವಾಬ್ದಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿದಾಗ ಸ್ವಲ್ಪ ಕ ಯಾರೇ ಮಂತ್ರಿ ದೇಶದ ಲೆವೆಲಿಗೆ ಹೋದಾಗ ಅಲ್ಲಿ ಅವರ ಕೆಲಸ ಕಾರ್ಯಗಳು ಇಲ್ಲಿಗೆ ಸೀಮಿತ ಆಗಿ ಇರುವುದಿಲ್ಲ ಆದರೆ ಅವರ ಭಾವನೆಗಳು ಮತ್ತು ಕೆಲಸ ಪರೋಕ್ಷವಾಗಿ ಇಲ್ಲಿಗೆ ಇರ್ತದೆ ಹೆಚ್ಚಾಗಿ ಉಡುಪಿ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವರ್ಕ್ ಆಗಿದೆ ಕೆಲಸ ಅಂದರೆ ಅವರು ಹೇಳೋದ್ರಲ್ಲಿ ಒಂದು ವಿಚಾರ ಇರ್ಬೋದು ಅಂದರೆ ಹೆಚ್ಚಿನ ಕಾರ್ಯಕರ್ತರನ್ನು ಭೇಟಿಯಾಗಲಿಕ್ಕೆ ಅವರಿಗೆ ಸಮಯ ಇರಲಿಲ್ಲ ಅನ್ನೋದು ಭಾವನೆ ಸಿಕ್ಕಿಲ್ಲ ಅಂತ ಇರ್ಬೋದು ಬಿಟ್ಟರೆ ಅನುದಾನದ ಪಟ್ಟಿಗಳನ್ನು ನಾವು ತೆಗೆದು ನೋಡಿದರೆ ಉಡುಪಿ ಚಿಕ್ಕಮಗಳೂರಿನ ಹೈವೇಗಳು ರೈಲ್ವೆ ಸ್ಟೇಷನ್ಗಳು ಅಥವಾ ಟ್ರ್ಯಾಕ್ಗಳು ವಿದ್ಯುದೀಕರಣದ ಬಗ್ಗೆ ನಮಗೆ ನಾವು ನೋಡ್ತಾ ಇದ್ದೇವೆ ಅದೆಲ್ಲ ಶಂಕ್ಷನ್ ಆಗಿದೆ ಹೊಸ ಸ್ಟೇಷನ್ನು ಇದ್ರ ಬಗ್ಗೆ ಎಲ್ಲ ಈ ಹೆದ್ದಾರಿಗಳು ನಮ್ಮ ಇಲ್ಲಿ ಸ್ವಲ್ಪ ಕೂಗು ಇದೆ ಕೆಲವು ಕಡೆ ಅದಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರು ನೂರಕ್ಕೆ ನೂರರಷ್ಟು ಅದನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಳಂಬವಾಗಿದೆ ಅಷ್ಟೇ ವಿಳಂಬ ಅಂತಲ್ಲ ಇಲ್ಲಿ ಭಾಳ ವೇಗವಾಗಿ ಹೈವೇಗಳು ಕೆಲಸ ಅವತ್ತು ಸ್ಟ್ರಕ್ ಆಗಿದ್ದು ಈಗೆಲ್ಲ ಪೂರ್ಣಗತಿಗೆ ಬರ್ತಾ ಇದೆ ಅಂಡರ್ ಪಾಸ್ ರೋಡ್ಗಳು ನಾವು ಹೈವೇಯಲ್ಲಿ ನೋಡ್ತೇವೆ ಇಲ್ಲಿ ನಮ್ಮ ಕಡಿಯಾಳಿಯಿಂದ ಮಣಿಪಾಲದವರೆಗೆ ಒಂದು ದೊಡ್ಡ ಒಂದು ನೂರು ಕೋಟಿ ಯೋಜನೆಯದ್ದು ಕೆಲಸ ಆದಮೇಲೆ ಅಲ್ಲಿಂದ ನೀವು ಪರ್ಕಾಳದಿಂದ ಇವತ್ತು ಹೆಬ್ಬ್ರಿವರಿಗೆ ಮುನ್ನೂರೈವತ್ತು ಕೋಟಿ ರೂಪಾಯಿ ವರ್ಕ್ ಆಗುಂಬೆ ಘಾಟಿ ಮತ್ತೆ ಮೇಲ್ಭಾಗದಲ್ಲಿ ರಸ್ತೆಗಳು ಈ ಎಲ್ಲವನ್ನ ಮಾಡಿದ್ದಾರೆ ಹೆಚ್ಚಿನ ಕೆಲಸ ಇನ್ನೂ ಅನುಷ್ಠಾನದಲ್ಲಿದೆ ಮತ್ತೆ ಆಗ್ತದೆ ಮುಂದೆ ಕೂಡ ಯಾಕಂದ್ರೆ ಆ ಕಾರ್ಯಕರ್ತರ ಬಗ್ಗೆ ಅವರೆಲ್ಲ ಹೇಳುವ ಭಾಗ ನೂರಕ್ಕೆ ನೂರಷ್ಟು ಕಾರ್ಯಕರ್ತರು ಒಂದೇ ಮನಸ್ಸಿನಲ್ಲಿ ಇರ್ತಾರೆ ಅಂತ ಯಾವುದೇ ಪಕ್ಷದಲ್ಲಿ ಅದು ಸಾಧ್ಯ ಇಲ್ಲ ಆದರೆ ಶೋಭಕ್ಕ ಒಬ್ಬ ಉತ್ತಮ ಕಾರ್ಯಕರ್ತೆ ಮತ್ತು ಪಕ್ಷದಲ್ಲಿ ಅವರು ಬದಲಾವಣೆಯ ಏನಾದರೂ ಮಾತಾಡೋದಿದ್ದರೆ ಅದೀಗ ನಮ್ಮ ಪಕ್ಷ ಬಲಿಷ್ಠ ಪಕ್ಷ ನಮ್ಮಲ್ಲಿ ನಾವೀಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅಭ್ಯರ್ಥಿ ಯಾರು ಆಗಬೇಕು ಪಕ್ಷದ ವರಿಷ್ಠರು ಬರ್ತಾರೆ ನಮ್ಮ ಸಲಹೆ ಸೂಚನೆ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ತಾರೆ ನಮ್ಮಲ್ಲಿ ಹತ್ತಾರು ಅಭ್ಯರ್ಥಿಗಳು ಪಕ್ಷ ಬೆಳೆದಾಗೆ ಆ ಲೀಡರ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂದರೆ ಭಾರತದಲ್ಲಿ ಉಳಿದಿದ್ದು ಭಾರತೀಯ ಜನತಾ ಪಕ್ಷ ಒಂದೇ ಇನ್ಯಾವುದೂ ಇಲ್ಲ ಆದ್ದರಿಂದ ಈಗ ವಿರೋಧ ಪಕ್ಷವೇ ಇಲ್ಲದಂಥ ಪರಿಸ್ಥಿತಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನೀವು ನೋಡ್ಬೋದು ನೀ ಯಾರೂ ಪ್ರಶ್ನೆ ಮಾಡೋದಿಲ್ಲ ಅಂಥ ದೊಡ್ಡ ಪಕ್ಷ ದೇಶದಲ್ಲಿ ಆಡಳಿತ ಇದ್ದಂಥ ಪಕ್ಷ ನಲವತ್ತು ಸೀಟಿಗೆ ಬರ್ತದೆ ಅಂದರೆ ಒಂದು ವಿರೋಧ ಪಕ್ಷ ಕೂಡ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಇಲ್ಲಿ ಕೆಲಸ ಮಾಡಿದವರು ನೀವು ಸರಿ ಇಲ್ಲ ಅನ್ನೋದು ಅಂದರೆ ನೂರಕ್ಕೆ ನೂರು ಸರಿ ಇದ್ದಾರೆ ಅಂತಲ್ಲ ಯಾರು ನಮ್ಮ ಕಾರ್ಯಕರ್ತರು ಮಾತಾಡ್ತಾರ ಅವರನ್ನು ನಾ ನಾನು ಕೂಡ ಈಗ ನಾನು ಕಾರ್ಯಕರ್ತರ ಒಟ್ಟಿಗೆ ಹೋಗುವನು ನಾನೊಬ್ಬ ಒಂದು ಸ್ಥಾನದಲ್ಲಿ ಇಲ್ಲಿ ಪಕ್ಷದ ಪರವಾಗಿ ಮಾತಾಡಿದಾರೆ ಒಬ್ಬ ಕಾರ್ಯಕರ್ತನ ಭಾವನೆಗೂ ಬೆಲೆ ಕೊಡಬೇಕಂತ ನಾನು ಹೇಳ್ತೀನಿ ಯಾರು ನಾನೇ ಆಗಲಿ ಸರಿ ಇದ್ದೇನಂತ ಅಂತ ಅಥವಾ ನಮ್ಮ ಯಾವುದೇ ಪದಾಧಿಕಾರಿ ಸರಿ ಇದ್ದಾರೆ ಅಂತ ಹೇಳಿ ಗೆದ್ದು ಬಂದ ಮೇಲೆ ಕಾರ್ಯಕರ್ತರನ್ನು ಮರೆಯಬಾರದು ಅವರು ಯಾರೂ ಮರೀಲಿಲ್ಲ ನಮ್ದು ಏನಂದರೆ ಈಗ ಬದಲಾವಣೆ ಮಾಡೋದಾದರೆ ಭಾರತೀಯ ಜನತಾ ಪಕ್ಷದಲ್ಲಿ ಬದಲಾವಣೆಗೆ ಭಾಳ ಅವಶ ಅವಕಾಶ ಇದೆ ಅವಕಾಶ ಇದೆ ನೀವು ನೋಡ್ತೀರಿ ಈಗ ಉಡುಪಿಯ ಎಲ್ಲ ಎಮ್ ಎಲ್ ಎಗಳು ಹೊಸಬರು ನಮ್ಮ ಕಾಪು ಉಡುಪಿ ಕುಂದಾಪುರ ಬೈಂದೂರು ನಾ ಎಲ್ಲ ಎಮ್ ಎಲ್ ಎಗಳು ಹೊಸಬರು ಇದ್ದವರು ಬಿಟ್ಟು ಕೊಡ್ತಾರೆ ಏನಲ್ಲ ಒತ್ತಡ ಕಾರ್ಯಕರ್ತ ಒಬ್ಬನ ಅಭಿಪ್ರಾಯ ಒಂದು ರೀತಿ ನೂರಕ್ಕೆ ನೂರರಷ್ಟು ಒಂದೇ ಅಭಿಪ್ರಾಯ ಇಲ್ಲ ಆದ್ರಿಂದ ಯಾರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ರಾಜಕಾರಣಿ ಅಂತ ಒಂದು ಸ್ವಲ್ಪ ಅಸಮಾಧಾನ ಇದೆ ಅದು ಸಮಾಧಾನ ಮಾಡಬಹುದು ಅದು ನಮ್ಮ ವರಿಷ್ಠರಿದ್ದಾರೆ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಎರಡು ಸೀಟಿಯಿಂದ ನಾವು ನಾನ್ನೂರಕ್ಕೆ ರೀಚ್ ಆಗ್ತೀವಿ ಅಂದ್ರೆ ನಮ್ಮ ವರಿಷ್ಠರು ಎಷ್ಟು ಬಲಿಷ್ಠರಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿಯ ಅವನ ಸ್ವಂತ ಶಕ್ತಿಯಿಂದ ಇವತ್ತು ಒಬ್ಬ ಎಂ ಪಿ ಎಲ್ ಎ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯಕರ್ತರ ಭಾವನೆ ಒಟ್ಟಿಗೆ ಈ ಪಕ್ಷ ನಡೀತದೆ ಮುಂದೆ ಕೂಡ ನಡೀತದೆ ಯಾವತ್ತೂ ಕೂಡ ನಡೀತದೆ ಒಬ್ಬ ಕಾರ್ಯಕರ್ತನೂ ಕೂಡ ನೀನೇನಿಲ್ಲ ಅನ್ನುವ ಭಾವನೆಯಲ್ಲಿ ಯಾರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭೇಟಿ ಸ್ವಲ್ಪ ಕ್ವಾಂಟೆಂಟ್ ಜವಾಬ್ದಾರಿ ಜಾಸ್ತಿ ಕೊಟ್ಟಾಗೆ ಕಡಿಮೆ ಆಗ್ತದೆ ಅದನ್ನ ನಾವು ಕೆಲಸ ಕಡಿಮೆ ಆಗಿಲ್ಲ ಇನ್ನೂ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಮಾಡುವವರು ಬರ್ಬೋದು ಅದು ವರಿಷ್ಠರಿಗೆ ಬಿಟ್ಟದ್ದು ಸರಿ ಎರಡ್ ಸಾವಿರದ ಚುನಾವಣೆ ಅಚ್ಚೆ ದಿನ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಮೋದಿಗೋಸ್ಕರ ದೇಶಗೋಸ್ಕರ ಮೋದಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ರಾಮ ಮಂದಿರ ಉದ್ಘಾಟನೆ ಆಗಬಹುದಾ ಅಲ್ಲ ನೀವು ಯೋಚನೆ ಮಾಡಿದರೆ ಇದು ಯಾವುದು ಇದ್ದಿದ್ದೆ ಅಲ್ವಾ ಅಚ್ಚೆ ದಿನ ಬಂದಿದೆ ಇನ್ನೊಂದು ರಾಮ ಮಂದಿರ ಮೊನ್ನೆ ಉದ್ಘಾಟನೆ ಆಗಿದ್ದು ಇಡೀ ಸನಾತನ ಹಿಂದೂ ಧರ್ಮಕ್ಕೆ ಒಂದು ಹೆಮ್ಮೆಯ ವಿಷಯ ಯಾವುದನ್ನು ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಒಂದೇ ಕೆಲಸವಾ ನರೇಂದ್ರ ಮೋದಿ ಅವರು ನೂರಾರು ಯೋಜನೆಗಳನ್ನು ಈ ದೇಶದಲ್ಲಿ ಕೊಟ್ಟಿದ್ದಾರೆ ಒಬ್ಬ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಂತ ಯಾರಾದರೂ ಹೋರಾಟ ಮಾಡಿ ಅಥವಾ ಅದನ್ನು ಮುಡಿಸುವ ಪ್ರಯತ್ನ ಮಾಡಿದರೆ ಅದು ನರೇಂದ್ರ ಮೋದಿ ಅವರು ನೀವು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇರುವಾಗ ಅವರೇ ಹೇಳಿದ ಮಾತು ನಿಮ್ಮ ನೆನಪಿರ್ಬೋದು ನೂರು ರೂಪಾಯಿ ಕಳಿಸಿದರೆ ಹದಿನೈದು ಪೈಸೆ ಮಾತ್ರ ಅಥವಾ ಒಂದು ರೂಪಾಯಿ ಕಳಿಸಿದರೆ ಹದಿನೈದು ಪೈಸೆ ಮಾತ್ರ ಕಾಮಗಾರಿಗೆ ಸಾಗುತ್ತೆ ಅಲ್ಲಿ ಮುಟ್ಟುತ್ತದೆ ಅಂತ ನಮ್ಮ ಸರ್ಕಾರದಲ್ಲಿ ಬದಲಾವಣೆ ಇದೆ ನರೇಂದ್ರ ಮೋದಿ ಅವರು ಯಾವುದೇ ವ್ಯಕ್ತಿ ಇಲ್ಲ ಜನ ಖಾತೆಗಳನ್ನು ತೆರೆಯುವ ಮುಖಾಂತರ ಕೋಟ್ಯಾಂತರ ಜನರ ಜನರ ಜನಧನ್ ಯೋಜನೆಗೆ ಎಲ್ಲ ಅನುದಾನವು ನೇರವಾಗಿ ಹೋಗ್ತದೆ ಎಲ್ಲೂ ಮಧ್ಯವರ್ತಿಗಳಿಲ್ಲ ಇದು ಬದಲಾವಣೆ ಅಲ್ವಾ ಅವರೇ ಹೇಳದಂತೆ ಇದು ಬದಲಾವಣೆ ಅಲ್ವಾ ಅಂಥ ದೊಡ್ಡ ಯೋಜನೆ ಕಟ್ಟಕಡೆಯ ವ್ಯಕ್ತಿಗೆ ಯಾವುದೇ ವಿಷಯಗಳನ್ನು ಹೇಳಲಿಕ್ಕೆ ಹೋದರೆ ನೂರಾರು ಯೋಜನೆಗಳು ನಮ್ಮಲ್ಲಿದ್ದಾವೆ ಅಲ್ಲಿ ಉಡುಪಿ ಯೋಜನೆಗಳು ಸ್ವಲ್ಪ ಹೇಳ್ಬೋದಾ ಅಲ್ಲಿ ಉಡುಪಿಗೆ ಕೂಡ ಆಗಿದೆ ಈಗ ಇಡೀ ರಾಜ್ಯದಲ್ಲಿ ಕುಡಿಯುವ ನೀರಿನ ಕೊರತೆ ಇದೆ ಫೆಬ್ರವರಿ ತಿಂಗಳಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಇದೆ ಈಗ ಜಲ್ ಜೀವನ್ ಮಿಷನ್ ಮುಖಾಂತರ ಗ್ರಾಮೀಣ ಮಟ್ಟದ ಎಲ್ಲ ಪಂಚಾಯತ್ಗಳನ್ನು ನೋಡಿ ನೇರವಾಗಿ ಕೇಂದ್ರದಿಂದ ಬರುವ ಅನುದಾನ ಎಲ್ಲ ನಾವು ಹಳ್ಳಿ ಹಳ್ಳಿಯಿಂದ ಬರ್ತೇವೆ ತಿರುಗ್ತೇವೆ ಎಲ್ಲ ಕಡೆ ವರ್ಕ್ ಆಗ್ತಾ ಇದೆ ನೀರಾವರಿ ಮನೆ ಮನೆಗೆ ನೀರು ಮುಟ್ಟಬೇಕನ್ನೋದು ಜಲ್ ಜೀವನ್ ಅಲ್ಲ ಪೈಪ್ ಆಗಿದೆ ಪೈಪ್ ಅಲ್ಲ ನೀರು ಒಟ್ಟಿಗೆ ಬರುವುದಿಲ್ಲ ಪೈಪ್ ಆಗಿದೆ ಆಗಿದೆ ಪೈಪ್ ಲೈನ್ ಆಗಿದೆ ಅದನ್ನು ಮುಚ್ಚಿಸಿದ ವಿಧಾನ ನೋಡಿದಿರ ನೀವು ಅಲ್ಲ ಈಗ ನೋಡಿ ಮುಚ್ಚುವಲ್ಲಿ ಮತ್ತು ಹಾಕುವಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ ಯಾವುದೇ ಕಾಂಟ್ರಾಕ್ಟರ್ ಅಥವಾ ಇನ್ಯಾರೋ ಅದನ್ನು ಮುಚ್ಚಿದ್ದು ಹಾಕೋದಿಲ್ಲ ಲೆಕ್ಕ ಪ್ರಕಾರ ಡೀಪ್ ಆಗಬೇಕು ಅಂಥದ್ದೇ ಕ್ವಾಲಿಟಿ ಪೈಪ್ ಆಗಬೇಕು ಅದನ್ನು ನೋಡುವಂಥದ್ದು ಎಲ್ಲರೂ ವ್ಯತ್ಯಾಸ ಇದ್ದರೆ ಆ ಇಂಜಿನಿಯರೇ ಜವಾಬ್ದಾರಿ ಆಗ್ತದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಯಾವ ರೋಡಲ್ಲಿ ಯಾವ ಹಳ್ಳಿಯಲ್ಲಿ ಒಂದು ಪೈಪ್ ಹಾಕಿದ್ದಾರೆ ಅಂತ ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರು ನೋಡ್ತಾರೆ ಎಲ್ಲರೂ ತಪ್ಪು ಇದ್ದರೆ ಅದನ್ನು ನಾವು ಬೇಕಾದ್ರೆ ಬಂದು ಅದನ್ನು ಸರಿಪಡಿಸುವ ಕೆಲಸ ಮಾಡ್ತೇವೆ ಮುಂದಿನ ದಿನದಲ್ಲಿ ಒಂದೇ ದಿನ ಅವರು ಯಾರು ಹೇಳಿದಾಗೆ ಫೌಂಡೇಶನ್ ಕಟ್ಟಿದ ಕೂಡಲೇ ಮನೆ ಆಗೋದಿಲ್ಲ ಈಗ ಪೈಪ್ಲೈನ್ ಹಾಕಿದ ಕೂಡಲೇ ನೀರು ಸಿಕ್ಕುವುದಿಲ್ಲ ಆದರೆ ಆ ಪ್ರಯತ್ನ ಇದೆ ಅಲ್ಲ ಪ್ರತಿ ಮನೆ ಮನೆಗೂ ಅದು ಇಡೀ ದೇಶದ ಗೌರವವನ್ನು ಹೆಚ್ಚಿಸ್ತದೆ ಕುಡಿಲಿಕ್ಕೆ ನೀರಿಲ್ಲ ಊಟ ಮಾಡೋಕ್ಕೆ ಯಾವುದೇ ಅಕ್ಕಿ ಇಲ್ಲ ಅನ್ನ ಇಲ್ಲ ನೀವು ನೋಡ್ತೀರಲ್ಲ ನಮ್ಮ ಎಲ್ಲ ಯೋಜನೆಗಳು ಇವತ್ತು ಅಕ್ಕಿಗಳು ದೇಶದಿಂದ ನೇರವಾಗಿ ಸಿಕ್ಕುವಂಥದ್ದು ಅಥವಾ ರೇಷನ್ ಅಂಗಡಿಯಲ್ಲಿ ನೀವು ಕಟ್ಟ ಕಡೆಯ ಎಲ್ಲ ವ್ಯಕ್ತಿಗಳಿಗೆ ಸಿಗುವಂಥ ಅಕ್ಕಿ ಕೇಂದ್ರದಿಂದಲೇ ಸಿಗುವುದು ಅಂತ ಈಗ ಎಲ್ಲರಿಗೂ ಗೊತ್ತಾಗಿದೆ ಮೊದಲು ಯಾರ್ಯಾರು ಮಧ್ಯದಲ್ಲಿ ಬಂದ್ಕೊಂಡು ನಾವೇ ಕೊಡೋದು ನಾವೇ ಕೊಡೋದು ಅಂತ ಹೇಳಿದ್ದು ಅದು ಈಗ ನೇರವಾಗಿ ಕೇಂದ್ರ ಸರ್ಕಾರದಿಂದ ರೇಷನ್ ಅಕ್ಕಿ ಒನ್ ನೇಷನ್ ಒನ್ ರೇಷನ್ ಅಂದರೆ ಎಲ್ಲಿ ಬೇಕಾರ ರೇಷನ್ ಕಾರ್ಡನ್ನು ಹಿಡ್ಕೊಂಡು ಹೋಗಿ ಅವು ಅಕ್ಕಿ ಪಡಿಬೋದು ಅನ್ನೋದರಿಂದ ಸಾಬೀತಾಗ್ತದೆ ಬಡವನ ರಕ್ಷಣೆಗೆ ನಾವು ಹೇಗೆ ಇದ್ದೀವಿ ಅಥವಾ ನಮ್ಮ ಸರ್ಕಾರ ಬಂದ್ರ ಮೇಲೆ ಈ ದೇಶದಲ್ಲಿ ವಿದ್ಯುತ್ಕರಣ ವಿದ್ಯುತ್ತಿನ ಎಷ್ಟು ಎಲ್ಲ ಹಳ್ಳಿಗಳು ಒಂದು ಮನೆಗೆ ಕರೆಂಟ್ ಇಲ್ಲದೆ ಬಿಡದೆ ನಾವು ಮಾಡುವಂಥದ್ದು ಎಲ್ಲವನ್ನು ನೀವು ನೋಡಿದ್ದೀರಿ ಜನ ನೋಡಿದ್ದಾರೆ ನಾನೇನು ನಮ್ಮ ಪಕ್ಷದ ಪರವಾಗಿ ವಾದ ಮಾಡಬೇಕ ಅವಶ್ಯಕತೆ ಇಲ್ಲ ಇಂದ್ರಾಳಿ ಸೇತುವೆ ವರ್ಷ ಬೇಕು ಸರ್ ಎಷ್ಟು ವರ್ಷ ಪ್ರಶ್ನೆ ಅಲ್ಲ ಕಾಮಗಾರಿ ನಡೀತಾ ಇರುವಾಗ ಕೆಲವು ಅಡಚಣೆಗಳು ಇರ್ತವೆ ಕಾನೂನಿನ ತೊಡಕಿರ್ತದೆ ಕೆಲವು ಸಲ ಅದನ್ನ ಸರಿಪಡಿಸಿಕೊಂಡು ಹೋಗ್ತೇವೆ ನಾವು ಯಾವುದು ನಿಲ್ಲುವುದಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಿರೂಪಿಸಿದಂಥ ಎಲ್ಲ ಕಾರ್ಯಕ್ರಮಗಳು ಜ ಜನರಿಗೆ ಸಿಕ್ಕೇ ಸಿಗ್ತದೆ ಅದಕ್ಕೆ ನಾವು ಅದನ್ನು ನಾವು ಕಡಾಖಂಡಿತವಾಗಿ ಹೇಳ್ತೇವೆ ಹಿಂದೆ ಕೂಡ ಸಿಕ್ಕಿದೆ ದೇಶದಲ್ಲಿ ಒಂದು ಉಲ್ಲಾಸದ ವಾತಾವರಣ ಇದೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರೆದಿದ್ದರೆ ಇನ್ಯಾವುದ ಸರ್ಕಾರ ಮಧ್ಯ ಮಧ್ಯ ಬೇರೆ ಬೇರೆ ರಾಜ್ಯದಲ್ಲಿ ಬಂದರೆ ಏನು ಪರಿಸ್ಥಿತಿ ಅನ್ನೋದು ಇವತ್ತು ಈ ರಾಜ್ಯಕ್ಕೆ ಗೊತ್ತಿದೆ ಈಗ ಯಾರನ್ನು ದೂಷಣೆ ಮಾಡುವುದು ಮುಖ್ಯ ಅಲ್ಲ ನಮ್ಮ ಆಡಳಿತ ಚೆನ್ನಾಗಿದೆ ಹಿಂದೆ ಕೂಡ ನಾವು ಇದು ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದೇವೆ ಮುಂದೆ ಕೂಡ ಕೊಡ್ತೀವಿ ಸರಿ ಈಗ ಎಲ್ಲ ಬಹುಮತ ನಿಮ್ಗೆ ಸಿಕ್ಕಿದ್ರೂ ಕೂಡ ಒಂದು ವಿರೋಧ ಪಕ್ಷ ಅಂತ ಹೇಳಿದ್ರೆ ವಾಚಿಂಗ್ ಡಾಗ್ ಇದ್ದ ಹಾಗೆ ಕಾವಲು ನಾಯಿ ಇದ್ದ ಹಾಗೆ ಸರ್ಕಾರ ಇಲ್ಲಿ ಎಡೌತದೆ ಇಲ್ಲಿ ತಪ್ಪುತ್ತದೆ ಎಂಬುದನ್ನು ನೋಡ್ಕೊಳ್ಳುವಂತ ಕೆಲಸ ವಿರೋಧ ಪಕ್ಷದ್ದು ಈಗ ವಿರೋಧ ಪಕ್ಷವೇ ಇಲ್ಲ ಅಂತಂದು ಹೇಳಿದ ಮೇಲೆ ತಾವು ಮಾಡಿದ್ದೇ ಸತ್ಯ ಅಂತ ಆಯ್ತಲ್ಲ ಇಲ್ಲ ಅದಕ್ಕೂ ವಿರೋಧ ಪಕ್ಷ ಬೇಡ ಅಂತ ಹೇಳ್ತೀವಿ ಈಗ ನಾವು ಬೇಡ ಅಂತ ಹೇಳುವುದೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ಪಾಠ ಬಹಳ ಪ್ರಮುಖವಾಗಿರ್ತದೆ ಕರೆಕ್ಟ್ ನಮ್ಮ ರಾಜ್ಯದಲ್ಲಿ ನೋಡಿ ಇವತ್ತು ಯಾವುದೇ ಕರ್ನಾಟಕದಲ್ಲಿ ನಾವು ವಿರೋಧ ಪಕ್ಷವಾಗಿದ್ದೇವೆ ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಎಷ್ಟು ಗೊಂದಲಗಳಾಗಿದೆ ನಮ್ಮ ಎಲ್ಲ ನಾಯಕರು ಅದನ್ನು ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಮಾಧ್ಯಮದಲ್ಲಿ ಬರ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ನಾವು ವಿರೋಧ ಮಾಡ್ತೀವಿ ನಾವು ವಿರೋಧ ಪಕ್ಷವಾಗಿ ಅದನ್ನು ವಿರೋಧ ಮಾಡ್ತೀವಿ ನಮ್ಮ ಶಕ್ತಿ ಸೌಧಗಳನ್ನು ಸುರಕ್ಷಿತವಾಗಿ ಇಡಬೇಕು ಮಂಗಳೂರಲ್ಲಿ ಬ್ಲಾಸ್ಟ್ ಆದಾಗ ನಾವು ಅವ್ರನ್ನ ನಮ್ಮ ಬ್ರದರ್ಸ್ ಅಂತ ಏನು ಹೇಳುವುದಿಲ್ಲ ಯಾರೇ ಅನ್ಯಾಯ ಮಾಡಲಿ ಅವರು ಅನ್ಯಾಯ ನ್ಯಾಯ ಕಾನೂನು ಪ್ರಕಾರ ಈ ರಾಜ್ಯದಲ್ಲಿ ಅವ್ರನ್ನ ಓಲೈಸುವಂಥ ತಂತ್ರಗಾರಿಕೆ ನಮಗಿಲ್ಲ ಯಾವುದೇ ಇರ್ಬೋದು ಯಾವುದೇ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಬೇರೆ ಚಟುವಟಿಕೆಗಳನ್ನು ಮಾಡಿದ ಕೂಡಲೇ ಅವ ಕಾನೂನಿನಡಿಯಲ್ಲಿ ಬರಬೇಕು ಅವನ ರಕ್ಷಣೆ ಮಾಡೋದು ನಮ್ಮದು ಹತ್ತು ಪರ್ಸೆಂಟ್ ಓಟ್ ಹತ್ರ ಸಿಗ್ತದೆ ಅನ್ನುವ ಕಾರಣಕ್ಕೆ ಅವನು ನಮ್ಮ ಈ ಬಿಲ್ಡಿಂಗ್ಗಳನ್ನು ಉದುರಿಸಿದರೆ ನಮ್ಮ ಅನ್ನೋದು ಇದೆಲ್ಲ ಒಳ್ಳೆಯದಲ್ಲ ಇದು ಒಳ್ಳೆಯ ಸಂಸ್ಕಾರವೂ ಅಲ್ಲ ಸಂಸ್ಕೃತಿನೂ ಅಲ್ಲ ಈ ಓಟಿನ ದೃಷ್ಟಿಯಿಂದ ಅಲ್ಲಿಗೆ ಓಟ್ ಬರುವುದೂ ಇಲ್ಲ ಪ್ರಜ್ಞಾವಂತರಿದ್ದಾರೆ ಜನ ಯಾವ ಕಾಲದಲ್ಲಿ ಇದ್ದೇವೆ ನಾವು ಇಪ್ಪತ್ತೊಂದನೇ ಶತಮಾನ ಮುಂಚೂಣಿಯಲ್ಲಿ ನಾವು ನಮ್ಮ ದೇಶ ಜಗತ್ತಿಗೆ ನಂಬರ್ ಒನ್ ಆಗ್ತದೆ ಅಂದರೆ ನಮ್ಮ ಈ ಹಳ್ಳಿ ಭಾಗದ ಎಲ್ಲ ಜನ ವಿದ್ಯಾವಂತರಾಗಿದ್ದಾರೆ ನಾವು ಸುಳ್ಳು ಹೇಳಿ ಯಾವುದೋ ಮಾಧ್ಯಮದಲ್ಲಿ ಯಾರನ್ನೋ ವಂಚಿಸ್ಲಿಕ್ಕೆ ಆಗೋದಿಲ್ಲ ಇದು ನನ್ನ ಸಿದ್ಧಾಂತ ನಮ್ಮ ಪಕ್ಷದ ಸಿದ್ಧಾಂತ ಕೂಡ ಅದೇ ಪ್ರತಿಯೊಬ್ಬನಿಗೆ ನ್ಯಾಯ ಸಿಗಬೇಕು ಯಾವುದೇ ಬೇಡದಿದ್ದು ಕೆಟ್ಟ ಕೆಲಸ ಮಾಡಿದವನಿಗೆ ಅವನಿಗೆ ಶಿಕ್ಷೆ ಆಗಬೇಕು ಇವತ್ತು ಆಗ್ತಾ ಇದೆಯಾ ಇವತ್ತು ನೋಡಿ ನಾವು ಬೆಂಗಳೂರಲ್ಲಿ ಆ ಕೆಪೆಯಲ್ಲಿ ಆ ಮಲ್ಲೇಶ್ವರ ಇದು ರಾಮೇಶ್ವರಂ ನೋಡಿ ಅಲ್ಲಿ ಇಟ್ಟ ಅವ ಸಿದ ಹೋದ ಇನ್ನೂ ಏನಿಲ್ಲ ನಡ್ಕೊಂಡು ಹೋಗ್ತಾನೆ ವ್ಯಕ್ತಿ ಹಿಡೀಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಅರ್ಥ ಇದೆಲ್ಲ ಇದು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದರೆ ನಾಳೆ ನಮ್ಮ ಮೇಲೆ ಕೇಸ್ ಆಗ್ತದೆ ಅವ್ರು ಯಾರೋ ಇನ್ನೊಬ್ಬರ ಬಗ್ಗೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರೆ ಅವ್ರಿಗೆ ಆಗೋದಿಲ್ಲ ನಾವು ನಮ್ಮ ಮುಖ್ಯಮಂತ್ರಿ ಬಗ್ಗೆ ಏಕವಚನದಲ್ಲಿ ಮಾತಾಡಿದರೆ ನಾಳೆ ಕೇಸು ಆಗ್ಬೋದು ಆಡಳಿತ ಮಾಡೋದಕ್ಕೆ ಒಂದು ಕ್ರಮ ಇದೆಯಲ್ಲ ನಾನು ಒಬ್ಬ ಸಾಮಾನ್ಯ ಓಟರ್ ಅಥವಾ ಸಾಮಾನ್ಯ ನಾಗರಿಕನಾಗಿ ಈ ಸರ್ಕಾರಗಳಿಗೆ ಹೇಳುದು ಕಾನೂನು ಪ್ರಕಾರ ನಡೀರಿ ಜನರಿಗೆ ಕಟ್ಟ ಕಡೆಯ ಜನ ಇವತ್ತು ತೊಂದರೆಯಲ್ಲಿ ಇದ್ರೆ ಅವರಿಗೆ ನ್ಯಾಯ ಕೊಡಿ ಭಾರತೀಯ ಜನತಾ ಪಕ್ಷದ ಉದ್ದೇಶವೇ ಅದೇ ಇಲ್ಲಿ ಶ್ರೀಮಂತರಿಗೆ ಆ ದೊಡ್ಡವರಿಗೆ ಅನ್ನುವ ಪ್ರಶ್ನೆ ಬರುವುದಿಲ್ಲ ಸಬ್ ವಿಕಾಸ್ ಎಲ್ಲರೂ ನಾವು ಈಗ ಬ್ಯಾಂಕ್ ಖಾತೆಗಳನ್ನು ತೆಗೆದಿದ್ದೇವೆ ಎಷ್ಟು ಯೋಜನೆಗಳನ್ನು ಕೊಟ್ಟಿದ್ದೇವೆ ಮುದ್ರಾ ಯೋಜನೆ ಮುಖಾಂತರ ಯುವಕರಿಗೆ ನಾವು ಹತ್ತು ಲಕ್ಷದವರೆಗೆ ಸ್ಟ ಪ್ರಾರಂಭದಲ್ಲಿ ಕೊಡ್ತೇವೆ ವಿಟ್ ಶ್ಯೂರಿಟಿ ಬೇಡ ಇನ್ನು ಅವನು ಡೆವಲಪ್ ಆದಾಗೆ ಅದು ದೊಡ್ಡ ಮಟ್ಟದಕ್ಕೆ ಬೆಳೀತಾ ಹೋಗ್ತದೆ ಅದು ಈ ದೇಶದ ವಿದ್ಯಾರ್ಥಿಗಳಿಗೆ ಈ ರಾಜ್ಯಕ್ಕೆ ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯದ ಎಜುಕೇಟೆಡ್ ಜನರಿಗೆ ಕೊಡುವಂಥ ದೊಡ್ಡ ಸವಲತ್ತು ಅಲ್ವಾ ಮೂಲ ಜನರಿಗೆ ಆಗೋದೇನು ಎಜುಕೇಷನ್ ಆದಮೇಲೆ ಅವನ ಹತ್ರ ಹಣ ಇರೋದಿಲ್ಲ ಅವ ಏನಾದ್ರು ಅವನ ಹತ್ರ ಟ್ಯಾಲೆಂಟ್ ಇರ್ತದೆ ಅವನಿಗೆ ಉದ್ಯೋಗ ಮಾಡಬೇಕು ಅಲ್ವಾ ಉದ್ಯೋಗ ಕೌಶಲ್ಯ ಅವನಿಗೆ ಕೊಡಬೇಕಾದ್ರೆ ನಾವು ಕೊಡುವ ಈ ಹತ್ತು ಲಕ್ಷದಿಂದ ಅಥವಾ ಗ್ರೂಪ್ ಆಗಿ ಮಾಡಿದರೆ ಇನ್ನೂ ದೊಡ್ಡ ಒಂದು ಇಂಡಸ್ಟ್ರಿ ಮಾಡುವ ಸ್ಟಾರ್ಟ್ಅಪ್ ಯೋಜನೆಯನ್ನು ಮಾಡಿದರೆ ಎಷ್ಟು ಲಾಭ ಇದೆ ಇದರಲ್ಲಿ ರಾಜಕೀಯ ಏನಿದೆ ಸ್ಕಿಲ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಅಲ್ಲ ಇದರಲ್ಲಿ ರಾಜಕೀಯ ಇಲ್ಲ ಇಲ್ಲ ರಾಜಕೀಯ ಮಾಡೋ ಪ್ರಶ್ನೆ ರಾಜಕೀಯ ಯಾವಾಗ ಮಾಡಬೇಕು ಯಾವ ಕಾರಣಕ್ಕಾಗಿ ಮಾಡಬೇಕಂತ ಸಿದ್ಧಾಂತ ಇದೆ ಬಿಜೆಪಿಯಲ್ಲಿ ನಮ್ಮ ಅಧಿಕಾರಾವಧಿಯಲ್ಲಿ ನಾವು ಅಭಿವೃದ್ಧಿಗೆ ಒತ್ತು ಕೊಡುವರು ನರೇಂದ್ರ ಮೋದಿಯವರ ಮಾರ್ಗದರ್ಶನದ ಪ್ರಕಾರನೇ ನಾವು ಮಾತಾಡುವರು ಆ ಕೆಲಸವನ್ನು ನಾವು ಮಾಡ್ತೇವೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಂದರೆ ಇವತ್ತು ಕೊಟ್ಟಂಥ ಕೆಲಸವನ್ನು ಗ್ರಾಮೀಣ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ಕಾರ್ಯಕರ್ತರು ನಾವು ಚುನಾವಣೆಗೆ ಸನ್ನದ್ಧರಾಗಿದ್ದೇವೆ ನಮ್ದು ಎಲ್ಲ ಕೆಲಸ ಮುಗಿದಿದೆ ಖಾಲಿ ಇನ್ನೂ ಚುನಾವಣಾಧಿಕಾರಿಗಳು ಡಿಕ್ಲೇರ್ ಮಾಡೋದು ಜನರನ್ನ ಸಂಪರ್ಕ ಮಾಡೋದು ಇದೆಲ್ಲ ನಮ್ಮದು ಆಗಿದೆ ಅವ್ರು ಮಾಡಿದ ಮೇಲೆ ನಾವು ಮನೆ ಮನೆ ಹೋಗಿದ್ದು ನಮ್ಮದು ಯೋಜನೆಗಳನ್ನು ಹೇಳೋದು ಯಾವುದೋ ಸುಳ್ಳು ಹೇಳುವ ಅವಶ್ಯಕತೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲೂ ಇಲ್ಲ ಹ್ಞೂ ಸರಿ ವೀಕ್ಷಕರೇ ಮುಟ್ಲುಪಾಡಿ ಸತೀಶ್ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಮತ್ತು ಅವರ ಕಾರ್ಯ ಕಾರ್ಯನಿಮಿತ್ತವಾಗಿರುವಂತಹ ಕಾರ್ಯಕರ್ತರ ಒಂದು ತಯಾರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಇದ್ದರೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಹುಮ್ಮಸ್ಸು ಇದೆ ನಮ್ಮದು ತಯಾರಿಯಾಗಿದೆ ನೀವು ಅಭ್ಯರ್ಥಿ ಘೋಷಿಸಿ ನಾಳೆ ಚುನಾವಣೆಗೆ ಸಿದ್ಧ ಅಂತೇಳಿ ಸರ್ ಇದು ಇಷ್ಟು ಧೈರ್ಯದಿಂದ ಹೇಳಲಿಕ್ಕೆ ಏನು ಏನು ಸಾಧ್ಯ ಹೇಗೆ ಸಾಧ್ಯ ನಮ್ಮ ಕಾರ್ಯಕ್ರಮಗಳು ನಮ್ಮ ಅಧಿಕಾರಾವಧಿಯಲ್ಲಿ ಈ ದೇಶದಲ್ಲಿ ಆದ ದೊಡ್ಡ ಬಡ ಬದಲಾವಣೆಗಳು ದೇಶದ ಬಿಡುವುದು ಉಡುಪಿ ಅಲ್ಲ ದೇಶ ಅಂದರೆ ಇದು ಕೂಡ ಒಟ್ಟಿಗೆ ನಾವೀಗ ಸಾಮೂಹಿಕವಾಗಿ ನಾನ್ನೂರು ಪ್ಲಸ್ ಅಂದರೆ ದೇಶ ಉಡುಪಿ ಕೂಡ ಮಂಗಳೂರು ಕೂಡ ಕರಾವಳಿಯ ಎಲ್ಲ ಎಲ್ಲ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸೀಟ್ಗಳ ಬಗ್ಗೆ ನಾವು ಮಾತಾಡಬಲ್ಲೆ ಭಾರತೀಯ ಜನತಾ ಪಕ್ಷ ಅಂದರೆ ಆ ರೀತಿಯ ಅನುಭವ ನಮ್ಮ ಹತ್ರ ಇದೆ ಆದ್ದರಿಂದ ನಮಗೆ ಆ ವಾಪಸ್ಸು ನಮ್ಮ ನಾಯಕನ ಬಗ್ಗೆ ಭರವಸೆ ಕ್ವಾಲಿಟಿ ಇದೆ ಕಾರ್ಯಕ್ರಮ ಕೊಟ್ಟರೆ ಅದು ಗ್ರಾಮೀಣ ಮಟ್ಟದವರಿಗೆ ಮುಟ್ಟುವಂಥ ಫಾಲೋಅಪ್ ಇದೆ ಖುಷಿ ಅಲ್ವಾ ಬದಲಾವಣೆ ಆಗ್ತಾ ಇದೆ ನಮ್ಮ ಊರಿನ ರಸ್ತೆ ಬದಲಾವಣೆ ಇದೆ ಎಲ್ಲ ಹಳ್ಳಿಯ ರಸ್ತೆಗಳು ಕಾಂಕ್ರೀಟೀಕರಣ ಆಗ್ತಾ ಇದೆ ಏನಾಗೋದಿಲ್ಲ ಹೈವೇ ಈ ರಾ ಈ ದೇಶದಲ್ಲಿ ನಾವು ನೋಡುವ ಹೈವೇಗಳು ನೋಡಿ ನಿತಿನ್ ಗಡ್ಕರಿ ಅವರು ನಮ್ಮ ಮಂತ್ರಿಯವರ ಅವರ ಸಾಧನೆ ನೋಡಿ ಪಟ್ಟಿ ತೆಗೆದು ಗೂಗಲ್ಗೆ ಹಾಕಬೇಕು ಪಟ್ಟಿ ನೋಡಿದ್ರು ಸಂತಕಟ್ಟೆ ಗುಂಡಿ ಹಾಗೆ ಉಂಟಲ್ಲ ನೋಡಿ ಎಲ್ಲೂ ಗುಂಡಿ ಆಗೋದಿಲ್ಲ ಅನ್ನೋದನ್ನ ನಾವು ಅಲ್ಲ ಎಷ್ಟು ಅದು ನಿಧಾನಗತಿಯಲ್ಲಿ ನಡೀತದೆ ಯಾಕೆ ಸಂಸದರಾಗ್ಲಿ ಶಾಸಕರಾಗ್ಲಿ ಅದರ ಬಗ್ಗೆ ಅಥವಾ ನೀವು ಕಾರ್ಯಕರ್ತರಲ್ಲಾಗಿ ಅದರಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿ ಅದು ಆಗುವ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಇದೆ ಅದನ್ನು ಅಲ್ಲಿದ್ದ ತೆಗೆದು ಹಾಕಿದ್ದು ಇರೋ ಒಂದು ಕರೆ ಇದೆ ಹಲೋ 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 ನಮಸ್ತೆ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಪ್ರಭಾಕರ್ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ಹೇಳಿ ಹಾಕಿರುತ್ತೆ ಹೆಗಡೆ ಅವರು ಜಯಪ್ರಕಾಶ್ ಹೆಗಡೆ ಅವರು ಹಾ ಯಾವ ಪಕ್ಷದಿಂದ ಟಿಕೆಟ್ ಕೊಡ್ಬೇಕು ಅವರಿಗೆ ಯಾಕೆ ಈಗಿನ ಸಂಸದರು ತಮ್ಗೆ ತೃಪ್ತಿ ಇಲ್ವಾ ಅವರ ಮೇಲೆ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಟಿಕೆಟ್ ಸಿಗಬೇಕು ಯಾವ ಪಕ್ಷದ ಕ್ಯಾಂಡಿಡೇಟ್ ಅಂತ ಹೇಳುದು ನೀವು ಸರಿ 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 ಥ್ಯಾಂಕ್ ಯು ಪ್ರಭಾಕರ ಶೆಟ್ಟರ್ ಅವರೇ ಕರೆ ಮಾಡಿದಕ್ಕೆ ಸರ್ ಚುನಾವಣೆ ಅಂತ ಹೇಳುವಾಗ ಪಕ್ಷಾಂತರ ಚುನಾವಣೆ ಹತ್ತಿರ ಬರುವಾಗಂತಹ ಪ್ರಕ ಪಕ್ಷಾಂತರ ಎಂಬುದು ನಡೀತದೆ ಕೇಂದ್ರದ ಬಗ್ಗೆ ತಾವು ಮಾತಾಡ್ತಿದ್ದೀರಿ ಕೇಂದ್ರದಲ್ಲಿ ಅದೆಷ್ಟೋ ಘಟಾನುಘಟಿಗಳು ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಸುದ್ದಿ ಬಂತು ಮಧ್ಯಪ್ರದೇಶದಿಂದ ಕಮಲ್ನಾಥ್ ಅವರು ಹೋಗ್ತಿದ್ದಾರೆ ಅಂಥೇಳಿ ಸಾಕಷ್ಟು ಸೆಲೆಬ್ರಿಟಿಗಳು ಫಿಲ್ಮ್ ಸ್ಟಾರ್ಸ್ಗಳು ಕ್ರಿಕೆಟರ್ಸ್ಗಳು ಹೆಸರು ಮಾಡಿದವರು ಉದ್ಯಮಿಗಳು ರಾಜಕೀಯ ಬಿಟ್ಟು ಇದರಲ್ಲಿ ನ್ಯಾಯಾಲಯದಲ್ಲಿರುವಂತಹ ರಿಟೈರ್ಡ್ ಅಂಚಿನಲ್ಲಿರುವಂಥ ನ್ಯಾಯಾಧೀಶರುಗಳು ಇವರೆಲ್ಲ ಪಕ್ಷಾಂತರವನ್ನು ಮಾಡ್ತಾ ಇದ್ದಾರೆ ಅಥವಾ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಈಗ ಉಡುಪಿಯ ಬಗ್ಗೆ ಮಾತನಾಡೋದಾದರೆ ಒಂದು ಸುಳಿವು ಇದೆ ಈಗ ಪ್ರಭಾಕರ್ ಶೆಟ್ಟರು ಕರೆ ಮಾಡಿ ಹೇಳಿದಾಗೆ ಜಯಪ್ರಕಾಶ್ ಹೆಗಡೆ ದ ಏಬಲ್ ಕ್ಯಾಂಡಿಡೇಟ್ ಬಿ ಜೆ ಪಿಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳಿ ಏನು ಹೇಳ್ತೀರಾ ಅಲ್ಲ ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ ನಮ್ಮಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಭಾರತೀಯ ಜನತಾ ಪಕ್ಷ ಅಂದರೆ ನಾಯಕರು ಭಾಳಷ್ಟು ಬೆಳೆದಿದ್ದಾರೆ ಪಕ್ಷ ಕೂಡ ಬೆಳೆದಿದೆ ಆದ್ದರಿಂದ ಯಾರ ಅಭಿಪ್ರಾಯಕ್ಕೂ ನಮ್ಮದು ವಿರೋಧ ಇಲ್ಲ ಅಭಿಪ್ರಾಯ ಹೇಳುವಂಥದ್ದು ಹಕ್ಕು ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿದೆ ಯಾರು ಆಕಾಂಕ್ಷಿಗಳ ಅವರ ತಮ್ಮ ಹೆಸರನ್ನು ಮೊನ್ನೆ ನಾವು ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮೀಟಿಂಗನ್ನು ಶೃಂಗೇರಿಯಲ್ಲಿ ಮಾಡಿದ್ದೇವೆ ನಾವು ಪ್ರಮುಖರ ಸಭೆ ಅಂತ ಮಾಡಿದ್ದೇವೆ ಅಲ್ಲಿ ಹತ್ತಾರು ಜನ ತಮ್ಮ ಆಕಾಂಕ್ಷೆಯನ್ನು ಹೇಳಿದ್ದಾರೆ ಅದು ಇಲ್ಲಿ ಸರಳವಾಗಿ ಮತ್ತು ಸೌಮ್ಯವಾಗಿ ನಮ್ಮ ಪಕ್ಷದ ಒಂದು ಶಿಸ್ತಿನ ಪಕ್ಷ ಅದರಲ್ಲಿ ಕ್ರಮ ಪ್ರಕಾರವಾಗಿ ಅಲ್ಲಿ ಯಾರ್ದಂಥ ಐಡೆಂಟಿಫಿಕೇಷನ್ ಆಗುತ್ತೆ ಆ ಹೆಸರುಗಳು ಎಲ್ಲ ಮೇಲಿನ ಮಟ್ಟದ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ರಾಜ್ಯಾಧ್ಯಕ್ಷರ ಮುಖಾಂತರ ಅದು ತಲುಪಿಸ್ಕೊಳ್ಳಲಾಗ್ ಅದು ಸೂಚಿಸ್ತಾರೆ ಮತ್ತೆ ಅವರು ಫೈನಲ್ ಅಂತ ವರಿಷ್ಠರೆಲ್ಲ ಕೂತ್ಕೊಂಡು ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಇದೆ ಅದೆಲ್ಲ ಕಲೆಕ್ಟ್ ಆಗ್ತದೆ ನಾವು ಈಗ ಕಾರ್ಯಕರ್ತರು ನಮ್ಮದೇ ಪಕ್ಷದಲ್ಲಿ ನಾವು ಕಾಂಪಿಟೇಷನ್ ಮಾಡೋದು ಬೇರೆಯವ್ರದ್ದೇನು ಏನು ಸಮಸ್ಯೆ ಇಲ್ಲ ಅಂದ್ರೆ ಬೆಳೆದಿದೆ ಪಕ್ಷ ತಪ್ಪಿ ಯಾರ್ದು ಇಲ್ಲ ಸಾಕಷ್ಟು ಈಗ ನಾನು ಕೂಡ ಒಂದು ಪಕ್ಷದ ನಾನು ಒಬ್ಬ ಲೀಡರ್ ಆದರೆ ನನ್ನ ಅಭಿಪ್ರಾಯ ನನಗೇನಾದ್ರು ಮನಸ್ಸಿದ್ರೆ ನಾನು ಕೂಡ ಸೂಚಿಸ್ಬೋದು ಈ ಸಂದರ್ಭ ಅವಕಾಶ ಇದೆ ಅದಕ್ಕೆ ಆಮೇಲೆ ನಮಗೆ ಪಕ್ಷ ವರಿಷ್ಠರು ಸೂಚಿಸಿದ ಆ ವ್ಯಕ್ತಿಯೇ ನಮ್ಮ ಅವ್ರದ್ದೆಲ್ಲ ಲೆಕ್ಕಾಚಾರ ಇರ್ಬೋದು ಅವ್ರದ್ದೆಲ್ಲ ಇದೆ ಈ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶಗಳಿದೆ ಆ ರಾಷ್ಟ್ರದಲ್ಲಿ ಸರ್ಕಾರ ಬರ್ತದೆ ಇನ್ನು ಯಾರ್ಯಾರಿಗೂ ಏನೇನು ದೊಡ್ಡ ದೊಡ್ಡ ಹುದ್ದೆಗಳು ಇದಕ್ಕಿಂತಲೂ ದೊಡ್ಡ ಹುದ್ದೆ ಇದೆ ಎಲ್ಲ ಅವಕಾಶ ಇರ್ತದೆ ಅದರ ವರಿಷ್ಠರು ಮಾತ ಮಾತಾ ಮಾತಾಡಿ ಸರಿಪಡಿಸಿ ಎಲ್ಲವನ್ನು ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ಸರ್ ನಾನು ಮಾತಾಡ್ತಿರುವಾಗ ಒಂದು ಕರೆ ಬಂತು ಸಂತೆಕಟ್ಟೆ ಗುಂಡಿ ಹಾಗೇನೂ ಉಳಿದಿದೆ ಸರ್ ಎರಡು ವರ್ಷ ಆಯಿತು ಕಳೆದ ಮಳೆಗಾಲಕ್ಕೆ ಬಹಳ ಅದು ಆಮೆ ಗತಿಯಲ್ಲಿ ಕೆಲಸ ನಡೀತದೆ ಅದರ ಬಗ್ಗೆ ಸಂಸದರಾಗಲಿ ಶಾಸಕರಾಗಲಿ ಏನೂ ಮಾ ಮಾತನಾಡದೆ ಎಲ್ಲಿಯೋ ಒಂದು ಟಾಯ್ಲೆಟ್ ಪ್ರಕರಣ ಎಲ್ಲಿಯೋ ಒಂದು ವಿದ್ಯಾರ್ಥಿಗಳ ಶಾಲೆಯ ಪ್ರಕರಣನೇ ನ್ಯಾಷನಲ್ ವೈಸ್ ನ್ಯೂಸ್ ಮಾಡ್ತಾರೆ ಅದರಲ್ಲಿ ಎಷ್ಟೋ ಮಂದಿ ಅಪಘಾತ ಒಳಗಾಗ್ತಾರೆ ಆ ಭಾಗದ ಜನರಿಗೆ ಸಂಪರ್ಕ ಇಲ್ಲ ಬಿಸ್ನೆಸ್ ಇಲ್ಲ ಅಂಗಡಿಗಳಿಗೆ ವ್ಯಾಪಾರ ಇಲ್ಲ ಇದರದ್ದು ಒಂದು ಒಂದು ತೀವ್ರಗತಿಯಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಅಂತ ಹೇಳಿದಾಗೆ ರಪಕ್ಕ ಅದನ್ನು ಯಾಕೆ ಮಾಡಲಿಕ್ಕೆ ನೋಡಿ ನೀವು ಹೇಳಿದ್ದು ಸರಿಯಾಗಿದೆ ನಾನು ಬರ್ತೇನೆ ಅಲ್ಲಿಗೆ ಎಷ್ಟು ಟ್ರಾಫಿಕ್ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ಅಭಿವೃದ್ಧಿಯ ಕಾಮಗಾರಿಗಳ ಬಗ್ಗೆ ಎಷ್ಟು ಹಣ ಆಗಿದೆ ತಂತೆ ಕಟ್ಟೆದ ವಿಚಾರ ಅಲ್ಲ ನಾನು ಹೇಳು ಅವ್ರು ಏನು ಹೇಳ್ತಾರೆ ದೇವಸ್ಥಾನದ ಇದು ಪರ್ಸೆಂಟೇಜ್ ನಮ್ಮ ಕೊಡಿ ಅಂತಾರೆ ಅಗತ್ಯ ಇತ್ತಾ ಇಂಥದ್ದೆಲ್ಲ ಅಗತ್ಯ ಅವಶ್ಯಕತೆ ಇದೆಯಾ ಅಥವಾ ಈ ರಾಜ್ಯದಲ್ಲಿ ಬರಗಾಲ ಬಂದಿದೆ ಜನರಿಗೆ ನೀರು ಕೊಡೋದು ಹೇಗೆ ಈ ರೀತಿಯ ವ್ಯವಸ್ಥೆಯ ಬಗ್ಗೆ ಅಭಿವೃದ್ಧಿ ಕಾಮಗಾರಿ ಈ ಸರ್ಕಾರ ಬಂದ್ರ ಮೇಲೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ಕೇಳ್ತೀವಿ ಈ ರಾಜ್ಯದಲ್ಲಿ ಒಂಬತ್ತು ತಿಂಗಳಾಗಿದೆ ಸರ್ಕಾರ ಬಂದು ಐದು ಯೋಜನೆಗಳಿಗೆ ಈ ರಾಜ್ಯದ ಎಲ್ಲ ಹಣವನ್ನು ಕೊಟ್ಟರೆ ಪ್ರಶ್ನೆ ಅಂದರೆ ಅದು ಅವಶ್ಯಕತೆ ಯಾವುದು ಅಂತ ಜನರಿಗೆ ಯಾವುದು ಅವಶ್ಯಕತೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಎಷ್ಟು ಅನುದಾನ ಬಂದಿದೆ ಬರಲೇ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮೋರಿ ಕೂಡ ಆಗಿಲ್ಲ ಒಂಬತ್ತು ತಿಂಗಳಲ್ಲಿ ಒಂದು ಯಾವುದೇ ರಸ್ತೆಗಳಿಗೆ ಹಣ ಗ್ಯಾರಂಟಿಗಳು ಜಾರಿಯಾಗಿವೆ ಅಲ್ವಾ ಗ್ಯಾರಂಟಿಗೆ ನೀವು ಎಲ್ಲ ಹಣವನ್ನು ನೋಡಿ ಹಿಂದುಳಿದ ಅದನ್ನೇ ಮೋದಿ ಸರ್ಕಾರ ಕಾಪಿ ಮಾಡ್ತಾ ಇದೆ ಎಲ್ಲಿ ಕಾಪಿ ಮಾಡಿದೆ ಎಲ್ಲಿ ಕಾಪಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನೋಡಿ ನೀವು ರೇಡಿಯೋ ನೋಡಿ ಟಿವಿ ನೋಡಿ ನ್ಯೂಸ್ ಪೇಪರ್ ನೀವು ನೋಡಿ ಎಲ್ಲಾ ಪೇಪರ್ ಅಲ್ಲಿ ಎಲ್ಲ ಟಿವಿಯಲ್ಲಿ ಎಲ್ಲರದ್ದು ಬರ್ತದೆ ಯಾರ್ದು ವಿಷಯ ಈಗ ಮೋದಿ ಸರ್ಕಾರ ಬಂದ ಮೇಲೆ ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆ ಕೊಟ್ಟಿದ್ದು ಯಾವಾಗ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಯಾವಾಗ ಒಂಬತ್ತು ತಿಂಗಳಿಂದ ಘೋಷಣೆ ಮಾಡಿ ಮೂರು ತಿಂಗಳವರೆಗೆ ಹಣ ಇಲ್ಲ ಅಂತ ಹೇಳಿಕೊಂಡು ಆಮೇಲೆ ಮೂರು ತಿಂಗಳು ಕೊಟ್ಟು ಮತ್ತೆ ಅದು ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಚುನಾವಣೆಗೆ ಕೊಟ್ಟಂಥ ಎಲ್ಲ ಪ್ರಣಾಳಿಕೆಗಳನ್ನು ತಿದ್ದುಪಡಿ ಮಾಡಿ ನೂರು ಫಲಾನುಭವಿಗಳಿಗೆ ಕೊಡ್ತೇನೆಂಥ ಮತ ಹಾಕಿದವರಿಗೆ ಮೋಸ ಮಾಡಿ ಇವತ್ತು ಎಲ್ಲ ಆ ಡಾಕ್ಯುಮೆಂಟ್ಸನ್ನು ಎಲ್ಲ ಚೇಂಜ್ ಮಾಡಿ ಒಂದು ಇಪ್ಪತ್ತೈದು ಜನಕ್ಕೆ ಸಿಕ್ಕುವುದು ಕಷ್ಟ ಆದರೆ ಅದು ಎಲ್ಲಿವರೆಗೆ ಸಿಕ್ಕುದಂದ್ರೆ ಅವರು ಮಂತ್ರಿಗಳೇ ಹೇಳ್ತಾರೆ ಇವತ್ತು ಏನು ಹೇಳ್ತಾರೆ ಈ ಎಂ ಪಿ ಚುನಾವಣೆ ನಂತರ ಈ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಆಗೋದಿಲ್ಲ ಅಂತ ಅವರ ಶಾಸಕರು ಅವರೇ ಬಾಯಿ ಬಿಡ್ತಾರೆ ಒಬ್ಬ ಕಾಂಗ್ರೆಸ್ ಶಾಸಕನಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಸಮೇತ ಇವತ್ತು ಸಿಕ್ಕಿಲ್ಲ ಈ ಒಂಬತ್ತು ತಿಂಗಳಲ್ಲಿ ಯಾರೂ ಪ್ರಶ್ನೆ ಮಾಡುವುದಿಲ್ಲ ನಾವು ಈ ಕೊಡುವಂಥ ಕೆಲಸದಲ್ಲೇ ಅಲ್ಲಿ ಒಂದು ಹೊಂಡ ಬಿದ್ದಿದೆ ಅಂದರೆ ಅದರ ಅದರ ಬಗ್ಗೆ ದೊಡ್ಡ ಇಶ್ಯೂ ಮಾಡೋದಾದರೆ ಇಂತಹ ದೊಡ್ಡ ಸರ್ಕಾರದಲ್ಲಿ ನಾವು ನಮ್ಮ ತೆರಿಗೆಯಲ್ಲಿ ಅದು ಪ್ರತಿಭಟನೆಗೆ ಅವರು ಮೋದಿ ಅವರು ದುಡ್ಡು ಕೊಡೋದಿಲ್ಲ ಆ ಅಂತ ಹೇಳಿ ಇಲ್ಲಿ ಎಲ್ಲ ಮಂತ್ರಿಮಂಡಲ ಹಿಡ್ಕೊಂಡು ಡೆಲ್ಲಿಗೆ ಹೋಗಿದ್ದು ನಮ್ಮ ತೆರಿಗೆ ಹಣ ಅಲ್ವಾ ಕಾಂಗ್ರೆಸ್ ಹಣದಲ್ಲಿ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಆಯಿತಾ ಇದನ್ನು ಯಾರು ಕೇಳೋದು ಬೇಡವಾ ಪ್ರಶ್ನೆ ಮಾಡೋದು ಬಿಡುವ ಸಂತೆಕಟ್ಟೆಯಲ್ಲಿ ಒಂದು ಹೊಂಡ ಬಿದ್ದಿದ್ದಕ್ಕೆ ಒಬ್ಬ ಯಾರನ್ನೋ ಬದಲಾವಣೆ ಮಾಡಬೇಕು ಅಥವಾ ಕಾರ್ಯಕರ್ತನ ನೋವಿದ್ರೆ ನಾನು ಸ್ಪಂದಿಸ್ತೇನೆ ಆದರೆ ಮೂರನೇ ಅವನು ಹೇಳುದಾರೆ ನಾನು ಒಪ್ಪುವುದಿಲ್ಲ ಅವ್ರದ್ದೇ ಸರ್ಕಾರ ಇದೆ ಇಲ್ಲಿ ಅವರು ಮಾಡಿದ ಸಾಧನೆಗಳನ್ನು ಹೇಳಿ ನಾವು ಇಷ್ಟು ಮಾಡಿದ್ದೇವೆ ಅಂತ ಹೇಳಿ ನಿಮ್ಮದು ಸರಿಯಿಲ್ಲ ಅಂತ ಹೇಳಬೇಕು ಯಾರೋ ಮಾಡಿದ್ದಾನೆ ನೂರು ಕೆಲಸ ಮಾಡಿದ್ದಾನೆ ನಾನು ಒಂದೂ ಮಾಡಿಲ್ಲ ಕಾಂಗ್ರೆಸ್ ನಾನು ಅಂದರೆ ಕಾಂಗ್ರೆಸ್ ಮತ್ತೆ ನಾನು ನೂರರಲ್ಲಿ ಒಂದು ಮಿಸ್ಟೇಕ್ ಇದೆ ಅಂತ ತೊಂಬತ್ತೊಂಬತ್ತು ಪಾಸ್ ಆಗಿದ್ದನ್ನು ಹೇಳುವುದೇ ಅಲ್ವಾ ನಾನು ಹೇಳ್ತೇನೆ ಸಮಾಜದ ಕೆಲಸ ಯಾವುದೇ ಪಕ್ಷದವರು ರಾಜಕೀಯ ರಹಿತವಾಗಿ ಅದು ಜನರಿಗೆ ಮುಟ್ಸ್ಬೇಕು ಒಬ್ಬ ಮತದಾರ ನಮಗೆ ಅಮೂಲ್ಯ ಕಡೆಯ ವ್ಯಕ್ತಿಯ ಒಂದು ಮತ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅಮೂಲ್ಯ ಕರೆ ತಕೊ ಹಲೋ 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 ಯಾ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಮಾತಾಡಿ ಹಲೋ ಮಾತಾಡಿ ಸರಿ ತಾವು ಮಾತಾಡ್ತಿದ್ದೀರಿ ಒಂಬತ್ತು ತಿಂಗಳಾಗಿದೆ ಕಾಂಗ್ರೆಸ್ನ ಪ್ರಗತಿ ಏನು ಅಂತ ಹೇಳಿ ಪ್ರಶ್ನೆ ಕೇಳುದು ಅದಲ್ಲ ನೀವು ಪ್ರಶ್ನೆಯನ್ನ ವಿಷಯಾಂತರ ಮಾಡ್ತೀರಿ ಚುನಾವಣೆ ಸಿಟ್ಟಿಂಗ್ ಎಂ ಪಿ ಶೋಭಾ ಕರಂದ್ಲಾಜಿ ಬಗ್ಗೆ ಬಹಳ ವಿರೋಧ ವ್ಯಕ್ತವಾಯಿತು ಮಲ್ಪೆಯಲ್ಲಿ ಮಗುವೀರ ಸಮುದಾಯದಲ್ಲಿ ನಮ್ಮ ಹೈವೇ ಎಕ್ಸ್ಟೆನ್ಷನ್ ಮಾಡುವ ಬಗ್ಗೆ ಆಯಿತು ಮೊನ್ನೆ ರ್ಯಾಲಿ ಆಯಿತು ಪಕ್ಷದೊಳಗೇನೆ ಒಂದು ರೀತಿಯ ಬೇಜಾರು ಇದೆ ಅದನ್ನು ಒಪ್ತಿರಲ್ವಾ ವಿಷಯಾಂತರ ಮಾಡೋದಿಲ್ಲ ಈಗ ನಮಗೆ ಚುನಾವಣೆ ಅಂದ್ರೆ ಕೂಡಲೇ ಅಭ್ಯರ್ಥಿ ಯಾರು ಎದುರಿಂದ ಕಾಂಗ್ರೆಸ್ ಅಲ್ವಾ ಹ್ಞೂ ಈ ದೇಶದಲ್ಲಿ ಎಪ್ಪತ್ತು ವರ್ಷ ಅಧಿಕಾರ ಅನುಭವಿಸಿದ ಕಾಂಗ್ರೆಸ್ ಬಗ್ಗೆ ನಾವು ಪ್ರಶ್ನೆ ಮಾಡೋದು ಬೇಡವಾ ಮಾಡಬೇಕು ಹೌದು ಕಾಂಗ್ರೆಸ್ ಕಾಲದಲ್ಲಿ ಹತ್ತು ಫೀಟ್ ರಸ್ತೆ ಇದ್ದಿದ್ದು ಇವತ್ತು ಇಪ್ಪತ್ತು ಫೀಟ್ ಆಗಿದೆವಲ್ಲ ನಾವು ಮಾಡಿದ್ದೇವಲ್ಲ ಹ್ಞೂ ವೆಹಿಕಲ್ ಜಾಸ್ತಿ ಆಗಿದೆ ಎಜುಕೇಷನ್ ಡಾಕ್ಟ್ರ್ ಹಾಸ್ಪಿಟಲ್ ನೀವು ಕಿಸಾನ್ ಸನ್ಮಾನ್ ಯೋಜನೆ ನಾವು ಕೊಡ್ತೇವೆ ಇವತ್ತು ಆಯುಷ್ಮಾನ್ ಕಾರ್ಡಲ್ಲಿ ಒಬ್ಬ ಬಡವನಿಗೆ ಐದು ಲಕ್ಷ ರೂಪಾಯಿವರೆಗೆ ಹಾಸ್ಪಿಟಲೈಸ್ ಯಾವುದೋ ಆಪ್ರೇಷನ್ನಿಗೆ ನಾವು ಕೊಡ್ತೇವೆ ಎ ಪಿ ಎಲ್ ಕಾರ್ಡಿನವರಿಗೆ ಅದರಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಸಿಗ್ತದೆ ಕೃಷಿ ವಿಮೆ ಇದೆ ಕೃಷಿ ಕೃಷಿ ವಿಮೆ ಇದೆ ಎಷ್ಟಿಲ್ಲ ಇವತ್ತು ವಿಶ್ವ ವಿಶ್ವಕರ್ಮ ಯೋಜನೆ ಬಗ್ಗೆ ನೀವು ಯೋಚನೆ ಮಾಡಿ ಯೋಜನೆ ಇದೆ ವಿಶ್ವಕರ್ಮ ಯೋಜನೆಯಲ್ಲಿ ಹದಿನೆಂಟು ವಿಭಾಗದಲ್ಲಿ ಜನರಿಗೆ ಹಣ ಸಿಗ್ತದೆ ಅವ್ರ ಚಟುವಟಿಕೆ ಸ್ವಉದ್ಯೋಗ ಮಾಡುವವರಿಗೆ ವಿಶ್ವಕರ್ಮ ಯೋಜನೆ ಅಂದರೆ ಬಹಳ ದೊಡ್ಡ ಯೋಜನೆ ಅದು ಕೇವಲ ಆಚಾರ್ಯರಿಗೆ ಅಲ್ಲ ವಿಶ್ವಕರ್ಮರಿಗೆ ಮಾತ್ರ ವಿಶ್ವಕರ್ಮರಿಗೆ ಮಾತ್ರ ಎಲ್ಲರಿಗೆ ನೀವು ಒಂದು ಚಪ್ಪಲಿ ಒಲಿಯನ್ನು ಹಿಡಿದು ಒಬ್ಬ ಮ್ಯಾಟ್ ಈ ಮ್ಯಾಟ್ ಮಾಡುವನು ಒಂದು ಇಪ್ಪತ್ತೈದು ಸಾವಿರ ಐವತ್ತು ಬ್ಯಾಂಕಿಗೆ ಹೋದ್ರೆ ತಗೋಬಹುದು ಬೀದಿ ಬದಿ ವ್ಯಾಪಾರದವರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಬೆಳಿಗ್ಗೆ ಹತ್ತು ಸಾವಿರ ಬ್ಯಾಂಕಲ್ಲಿ ಹೋದರೆ ಕೊಡ್ತಾರೆ ಸಂಜೆ ವಾಪಸ್ ಕಟ್ಟಿದರೆ ನಾಳೆ ಕೊಡ್ತಾರೆ ಏನು ಇಲ್ಲ ಯೋಜನೆ ಇದೆ ಸಣ್ಣ ಪುಟ್ಟದ್ದು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಾವು ಯಾರಾದರೂ ನಾಲ್ಕು ಜನ ಸಭೆಯಲ್ಲಿ ಮಾತಾಡಬೇಕು ಹೊರತು ಕೇಂದ್ರ ಸರ್ಕಾರದ ಬಗ್ಗೆ ಅಥವಾ ಈ ಯೋಜನೆಗಳ ಬಗ್ಗೆ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಗೊತ್ತಿದೆ ನರೇಂದ್ರ ಮೋದಿ ಅವರ ಬಗ್ಗೆ ಗೊತ್ತಿದೆ ಕೇಂದ್ರದಿಂದ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಸದರು ಅವರವರ ಜಿಲ್ಲೆಗೆ ತಂದದಿದೆ ನಮ್ಗೆ ಉಡುಪಿ ಜಿಲ್ಲೆಗೆ ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಎಂಬುದಾಗಿ ಒಂದು ಆಸೆ ಇದೆ ನಮ್ಮಲ್ಲಿ ಅದು ಇಲ್ಲ ಇದರ ಬಗ್ಗೆ ಮಾತು ಎತ್ತುವುದಿಲ್ಲ ಸಂಸದರಲ್ಲಿ ಮಾತನಾಡಲಿಕ್ಕೆ ಬರಬೇಕಾದ್ರೆ ಭಾಷೆ ಬರಬೇಕು ಅಥವಾ ಯಾವುದೇ ಭಾಷೆಯಲ್ಲಿ ಮಾತಾಡ್ಬೋದು ಈಗ ಸ್ವಾತಂತ್ರ್ಯ ಉಡುಪಿ ಚಿಕ್ಕಮಗಳೂರು ಲೋ ಲೋಕಸಭಾ ಕ್ಷೇತ್ರಕ್ಕೆ ಹೋಗುವಾಗ ನಾವು ಪ್ರಣಾಳಿಕೆಯನ್ನ ಮಾಡಬೇಕು ಅದರಲ್ಲಿ ಏನಾದರೂ ಈ ಸ್ಥಾನ ನೋಡಿ ನಮ್ಮ ಉಡುಪಿ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬರ್ತದೆ ಹೌದು ಅದನ್ನ ಚಿಂತನೆ ಮಾಡಿ ಅದನ್ನ ತರುವಂತ ಅಂತದ್ದು ಅದು ಮಾತ್ರ ಅಲ್ಲ ಅಂತದ್ದು ಹತ್ತಾರು ಯೋಜನೆಗಳು ನಮ್ಮ ಜಿಲ್ಲೆಗೆ ಬರಬೇಕು ಅದರಿಂದ ಬಡವರಿಗೆ ಉಪಯೋಗ ಆಗಬೇಕು ಅಥವಾ ಉದ್ಯೋಗಗಳು ನಮ್ಮ ಜಿಲ್ಲೆಯ ಜನರಿಗೆ ಸಿಗಬೇಕು ಆ ಪ್ರಯತ್ನದಲ್ಲಿ ಎಲ್ಲವೂ ಈ ಮೇಕ್ ಇನ್ ಇಂಡಿಯಾ ಅವು ಎಲ್ಲ ಉದ್ದೇಶಗಳು ಅದೇ ಯಾವುದಾದ್ರು ಬಾಕಿ ಇದ್ದರೆ ನಮ್ಮ ಬೇಡಿಕೆ ಇದ್ದರೆ ಕಾರ್ಯಕರ್ತರು ಅದರ ಮುಂದಿನ ದಿನ ಇದೆ ಎಪ್ಪತ್ತು ವರ್ಷದಲ್ಲಿ ಆಗದಿದ್ದು ಕೇವಲ ಹತ್ತು ವರ್ಷದಲ್ಲಿ ನೀವು ಎಲ್ಲವನ್ನು ಮಾಡಿ ಮುಗಿಸಿ ಅಂದರೆ ಸಾಧ್ಯ ಆಗೋದಿಲ್ಲ ಎಪ್ಪತ್ತು ವರ್ಷದಲ್ಲಿ ಏನೂ ಆಗಿಲ್ಲವೋ ಅಲ್ಲಿ ಏನೂ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಆಗಿದೆ ಅದು ನೀವು ಯಾವುದೋ ಪ್ರಶ್ನೆ ಕೇಳಿದ್ರಿ ಅದು ಇಲ್ಲ ಆಗಿದೆಯಾ ಆಗಿಲ್ಲ ಅಲ್ಲ ಅದನ್ನು ಈಗ ಮಾಡೋ ಪ್ರಯತ್ನ ಇನ್ನು ಮುಂದಿನ ನಮ್ಮದು ನಾನ್ನೂರು ಪ್ಲಸ್ ಬಂದಾಗ ಸರ್ಕಾರ ನಮ್ಮದೇ ಇರ್ತದೆ ನಾವು ಅಂಥದ್ದೊಂದು ದೊಡ್ಡ ಯೋಜನೆಯನ್ನು ಉಡುಪಿ ಜಿಲ್ಲೆಗೆ ಚಿಕ್ಕಮಗಳೂರು ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ತರುವಂಥ ಪ್ರಯತ್ನ ನಮ್ಮ ಅಭ್ಯರ್ಥಿಯವ್ರು ಮಾಡ್ತಾರೆ ಸದನದಲ್ಲಿ ಮಾತನಾಡುವ ಯಾರು ನಮ್ಮ ನೋಡಿ ನೋಡಿ ನೀವು ಹೇಳಿದಾಗೆ ಸದನದಲ್ಲಿ ಯಾರು ಬೇಕಾದ್ರೂ ಹೋಗಿ ಮಾತಾಡ್ಬೋದು ನಿಮಗೆ ಇಂಗ್ಲೀಷ್ ಬರಬೇಕು ಹಿಂದಿ ಬರಬೇಕು ಅನ್ನೋದಿಲ್ಲ ನಮ್ಮ ರಾಜ್ಯದ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಯಾರಿಗೆ ಭಾಷೆ ಬರ್ದಿದ್ದವ್ರು ಯಾರೂ ಇಲ್ಲ ಮಾತಾಡ್ಬೋದು ಮಾತಾಡ್ಬೋದು ಅದನ್ನ ಇಲ್ಲಿ ಕೆಲಸ ಆಗ್ತಾನೇ ಇದೆ ಕೆಲವು ನಾವು ಪ್ರಧಾನಮಂತ್ರಿ ಅವರಿಗೆ ಆಯಾ ಮಂತ್ರಿಗಳ ಕಚೇರಿಗೆ ಅಪ್ಲಿಕೇಶನ್ ಕೊಟ್ಟಿರ್ತೀವಿ ಅದು ಪ್ರೊಸೀಜರ್ ಪ್ರಕಾರ ಬರುವಾಗ ಸ್ಟೆಪ್ ಬೈ ಸ್ಟೆಪ್ ದೇಶದಲ್ಲಿ ಇಷ್ಟೇ ದೇಶದಲ್ಲಿ ಈ ಬಾರಿಯ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಈ ವಿಷಯ ಇರಬಹುದು ಸೇರ್ ಇರಬಹುದು ಸೇರಿಸ್ಕೋಬಹುದು ಅದು ನಮ್ಮ ಆಶೆಯಿಂದ ಆದರೆ ಕಾರ್ಯಕರ್ತರ ಬೇಡಿಕೆ ಆದರೆ ಇನ್ನು ಕಾರ್ಯಕರ್ತರ ಅಹವಾಲುಗಳನ್ನು ಇಲ್ಲಿ ಕ ಅಭ್ಯರ್ಥಿ ಕೇಳಬೇಕಲ್ವಾ ಕೇಳ್ತಾರೆ ಉಡುಪಿಯಲ್ಲಿ ಬಿಜೆಪಿ ಜಿಲ್ಲಾ ಕಚೇರಿ ಇದೆ ನಮ್ಮ ಜಿಲ್ಲಾಧ್ಯಕ್ಷರು ಕಿಶೋರ್ ಕುಮಾರ್ ಅವರು ಇವತ್ತು ಆ ನೇತೃತ್ವ ವಹಿಸ್ಕೊಂಡು ಉಡುಪಿ ಜಿಲ್ಲೆಯ ಬಿ ಜೆ ಪಿಯನ್ನು ಮುನ್ನಡೆಸ್ತಿದ್ದಾರೆ ಆ ಕಡೆ ಚಿಕ್ಕಮಗಳೂರಿನ ಅಧ್ಯಕ್ಷರು ಅವರು ಇದ್ದಾರೆ ಇವ್ರನ್ನೆಲ್ಲ ಒಂದು ಜಿಲ್ಲಾ ಕಮಿಟಿ ಅಂತ ಇದೆ ದೊಡ್ಡ ಅನುಭವಸ್ಥರ ಹಿರಿಯರ ಮಾರ್ಗದರ್ಶನ ಇದೆ ಇವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಪ್ರಣಾಳಿಕೆಯನ್ನು ಕೂಡ ತಯಾರು ಮಾಡ್ತೇವೆ ನಾವು ಯಾಕಂದರೆ ಕರಾವಳಿಯಲ್ಲಿ ಮೀನಿನ ಬರ ಈ ಪಾಪ ನಮ್ಮ ಕರಾವಳಿಯ ಜನರು ಎದುರಿಸ್ತಾ ಇದ್ದಾರೆ ಆಮೇಲೆ ಅವರಿಗೆ ಬೇಕಾದಂಥ ಸೌಲಭ್ಯಗಳು ಇಲ್ಲ ಈಗ ಮೀನುಗಾರಿಕೆಯನ್ನು ಕೃಷಿ ವಿಭಾಗಕ್ಕೆ ಸೇರಿಸಿಕೊಂಡು ಅಲ್ಲಿಂದ ಏನಾದರೂ ಸಬ್ಸಿಡಿ ಕೊಡುವಂಥ ಯೋಜನೆಗಳೆಲ್ಲ ಇವೆ ಇದನ್ನ ಆ ಜನ ಭಾಗಕ್ಕೆ ಕೊಟ್ಟರೆ ಅಂದರೆ ಮಗುವೀರ ಸಮುದಾಯಕ್ಕೆ ಕೊಟ್ಟರೆ ಅವರು ಸ್ವಲ್ಪ ಬಲಿಷ್ಠರಾಗಲಿಕ್ಕೆ ಸಾಧ್ಯವಿದೆ ಯಾಕಂದ್ರೆ ಅವರು ಸೆಲ್ಫ್ ಎಂಪ್ಲಾಯ್ಡ್ ಮೀನು ಇಲ್ಲದೇ ಏನು ಏನ್ ಮಾಡೋರು ಈಗ ಚಿಕ್ಕಮಗಳೂರಿಗೆ ಹೋಗುವಂತಾಗ ಅಲ್ಲಿ ಪ್ರಾಣಿ ಸಂಘರ್ಷ ಇದೆ ಆನೆಗಳ ಹಾವಳಿ ಇದೆ ಈ ರೈತರಿಗೆ ರೈತರಿಗೆ ಸಮಸ್ಯೆ ಇದೆ ಅಲ್ಲಿ ಅವರಿಗೆ ಆ ಸಮಸ್ಯೆ ಇಲ್ಲಿ ಇವರಿಗೆ ಈ ಸಮಸ್ಯೆ ಇದರ ನಡುವೆ ಚುನಾವಣೆಯ ಪ್ರಣಾಳಿಕೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಬಿ ಜೆ ಪಿಯವರು ಮಾಡುವಂಥ ಚುನಾವಣೆ ಪ್ರಣಾಳಿಕೆ ಅಷ್ಟು ಸ್ಪಷ್ಟವಾಗಿ ಯಾರು ಮಾಡೋಲ್ಲ ಬಹಳ ಲೆಕ್ಕಾಚಾರ ಮಾಡಿಕೊಂಡು ಮೇಧಾವಿ ತಜ್ಞರೊಟ್ಟಿಗೆ ಚರ್ಚೆ ಮಾಡಿ ಪ್ರಣಾಳಿಕೆಯನ್ನು ಮಾಡ್ತೀರಿ ಆ ಪ್ರಣಾಕಿ ಪ್ರಣಾಳಿಕೆಯಲ್ಲಿ ಟ್ವೆಂಟಿ ಪರ್ಸೆಂಟ್ ಓಟ್ ಬೀಳುತ್ತೆ ನಿಮಗೆ ಆ ನಿಟ್ಟಿನಲ್ಲಿ ಈ ಬಾರಿ ಏನಾದರೂ ಒಂದು ಹೊಸ ವಿಚಾರ ಜನರಲ್ಲಿ ಹೋಗುವಾಗ ಇದು ಬೇಕಿತ್ತು ಒಂದು ಬೋರ್ಡ್ ಇತ್ತು ಮುಗಲು ಅದೊಂದು ಪ್ಲಸ್ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಕೇಳುವಂಥದ್ದು ಯಾಕಂದ್ರೆ ಹೇಳಿದ್ರೆ ನಾಳೆ ಚುನಾವಣೆಗೆ ಅಭ್ಯರ್ಥಿ ಘೋಷಿಸಿ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ನಿಮ್ಗೆ ಅಷ್ಟು ಧೈರ್ಯ ಇದೆ ಅಷ್ಟು ಆತ್ಮವಿಶ್ವಾಸ ಇದೆ ಅಂತ ಆಯ್ತು ನಮ್ಮ ತಂಡ ಬಿ ಜೆ ಪಿಯ ಹಿರಿಯರು ಈ ಪಕ್ಷಕ್ಕೋಸ್ಕರ ಬಹಳ ಹೋರಾಟ ಕೊಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ ಸರಿ ಉಡುಪಿ ಇರಬಹುದು ಅಥವಾ ಈ ಕರಾವಳಿ ಭಾಗದಲ್ಲಿ ಇರ್ಬೋದು ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಎರಡು ಎಂ ಪಿ ಪ್ರಾರಂಭ ಆದ ಲೋಕಸಭಾ ಕ್ಷೇತ್ರಗಳ ವಿಚಾರ ಮಾತಾಡುವಾಗ ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದೇವೆ ಈ ಬಿ ಜೆ ಪಿ ಅಂದರೆ ಏಕಾಏಕಿ ಯಾರೂ ನಿರ್ಣಯ ತಗೊಳ್ಳುವಂಥದ್ದಲ್ಲ ಈ ಎಲ್ಲ ನೀವು ಹೇಳಿದ್ರಲ್ಲ ಕೆಲವರ ಹೆಸರೆಲ್ಲ ಎಂ ಪಿ ಸೀಟಿಗೆ ಹೆಸರು ಅದು ಯಾರು ನಿರ್ಧಾರ ಮಾಡಲಿಕ್ಕಾಗುತ್ತದೆ ಅದಕ್ಕೆ ಹಂತ ಹಂತವಾಗಿ ವರಿಷ್ಠರಲ್ಲಿಗೆ ಹೋಗ್ತದೆ ಅದು ಎಲ್ಲರ ಜಾತಕೆ ಎಲ್ಲ ಇದೆ ನೀವು ಯಾರೂ ಗಡಿಬಿಡಿ ಮಾಡುವುದು ನೀವು ಕಾ ನಾವು ಮಾಡಿದ ಸಾಧನೆ ಮತ್ತೆ ಅದರ ಪ ನಮ್ಮ ಹೆಸರು ಅದನ್ನು ಕೊಟ್ರ ಮೇಲೆ ನಿರ್ಣಯ ಆಗ್ತದೆ ಈಗ ನಾನು ಕಾರ್ಯಕರ್ತನಿಗೆ ವ್ಯಕ್ತಿ ಯಾರು ಅಂತ ಮುಖ್ಯ ಅಲ್ಲ ನನ್ನ ಚಿ ನನ್ನ ಪಕ್ಷ ಯಾವುದು ಬಿ ಜೆ ಪಿ ಬಿ ಜೆ ಪಿ ಚಿಹ್ನೆ ಯಾವುದು ಕಮಲ ಕಮಲ ಕಮಲನೇ ನನ್ನ ಅಭ್ಯರ್ಥಿ ಯಾರೇ ಅಭ್ಯರ್ಥಿಯನ್ನು ಕೊಡಲಿ ಅವರು ಸಮರ್ಥರಿರ್ತಾರೆ ಯಾಕಂದರೆ ನಾಲೆಜ್ ಅನುಭವ ಬಂದಿದೆ ಪಕ್ಷ ಬೆಳೆದಿದೆ ಅನುಭವ ಬಂದಿದೆ ನಾನು ಕಮಲವನ್ನು ಫಾಲೋವರ್ಸ್ ಕಮಲನ ಬೆಂಬಲಿಸುವಂಥ ವ್ಯಕ್ತಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಅದೇ ರೀತಿಯ ಭಾವನೆಯವರು ಸಣ್ಣ ಪುಟ್ಟ ಗೊಂದಲಗಳಿದ್ರೆ ವರಿಷ್ಠರು ಸರಿ ಮಾಡ್ತಾರೆ ಶಕ್ತಿ ಇದೆ ಏನು ಗೊಂದಲ ಮಾಡಿ ಪುಟ್ಟ ಗೊಂದಲಗಳು ಪ್ರತಿಪಕ್ಷದಲ್ಲಿ ಇರುವಂಥದ್ದೇ ಅಲ್ಲ ಪ್ರತಿಪಕ್ಷ ಅಲ್ಲ ಬೇರೆ ಪಕ್ಷದಲ್ಲಿ ಅಭ್ಯರ್ಥಿ ಇರುವುದಿಲ್ಲ ಅದನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ ನಮ್ಮಲ್ಲಿ ಹೆಚ್ಚು ಸಂಖ್ಯೆ ಆಗ್ಲಿಕ್ಕೆ ಹೋಗಿ ಪ್ರಶ್ನೆ ಬೇರೆ ಪಕ್ಷದ ಅಭ್ಯರ್ಥಿ ಹೆಸರು ಹೇಳ್ಬೇಕಲ್ಲ ಅದು ಬೇರೆ ಸಂಗತಿ ಬಿಡಿ ಬೇರೆ ಸಂದರ್ಭದಲ್ಲಿ ಅದನ್ನು ನಾವು ಮಾತಾಡ್ತೀವಿ ಈಗ ಇರುವಂಥದ್ದು ಎಲ್ಲವೂ ಅಷ್ಟನ್ನು ಗೊಂದಲ ಮಾಡಿಕೊಳ್ಳೋದು ಯಾರು ಅವಶ್ಯಕತೆ ಇಲ್ಲ ಪಕ್ಷ ಇದೆ ಕಾರ್ಯಕರ್ತರ ಪಕ್ಷ ಹಿರಿಯರಿದ್ದಾರೆ ಮಾರ್ಗದರ್ಶನ ಕೊಡ್ತಾರೆ ಈಗ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಈ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಆಗುವಾಗ ತಾವು ಒಬ್ಬ ಉಡುಪಿ ಜಿಲ್ಲೆಯ ವಕ್ತಾರರಾಗಿ ಯಾವ ರೀತಿಯಲ್ಲಿ ಸಮಾಧಾನ ಪಡಿಸ್ತೀರಿ ನಾನು ಹೇಳ್ತಾ ಇರೋದೇ ಸಮಾಧಾನದ ಮಾತು ಯಾಕಂದರೆ ನಮ್ಮ ಪಕ್ಷ ಬೆಳೆದಿದೆ ನಮ್ಮಲ್ಲಿ ಮುಖಂಡರ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲರ ಎಲ್ಲರ ಆ ಏನು ಆ ಶಕ್ತಿ ಪಕ್ಷದಲ್ಲಿ ಯಾರು ಬೆವರು ಸುರಿಸಿದ್ದಾರೆ ಅವ್ರಿಗೆ ಗೌರವ ಈ ಪಕ್ಷದವರು ಹಿರಿಯರು ಕೊಡ್ತಾರೆ ಸಮಾಧಾನದಿಂದ ಕೂತು ಮಾತಾಡಿ ಇದನ್ನು ಸರಿ ಯಾರು ಮುಖಂಡರು ಆಗಲಿ ಸರ್ ಯಾರು ಅಭ್ಯರ್ಥಿ ಆಗಲಿ ಒಬ್ಬ ಲೀಡರ್ ಆಗಲಿ ಅವರು ಆ ಮಟ್ಟಿಗೆ ಹೋಗಬೇಕಾದ್ರೆ ತಲಮಟ್ಟದಲ್ಲಿ ಕೆಲಸ ಮಾಡುವಂಥ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡುವಂಥ ಕಾರ್ಯಕರ್ತ ಇಂಪಾರ್ಟೆಂಟ್ ಬಿಜೆಪಿ ಬೆಳೆಸಿದ್ದೇ ಕಾರ್ಯಕರ್ತರನ್ನು ಈಗ ಅಸಮಾಧಾನ ಇದ್ದರೆ ತಾವು ಯಾವ ರೀತಿಯ ಸಮಾಧಾನ ಅವರು ಅವರ ಸಮಾಧಾನಕ್ಕೆ ಬರಬಹುದು ಅಂತೇಳಿ ನೋಡಿ ಇಶ್ಯೂಗಳನ್ನು ಹಿಡ್ಕೊಂಡು ಮಾತಾಡ್ತಾರೆ ಕಾರ್ಯಕರ್ತರೇ ಮಾತಾಡುದು ಅವ್ರು ಅಂದ್ರೆ ನಮ್ಮ ಪಕ್ಷದವರೇ ಇಂಥದ್ದು ಕೆಲಸ ಆಗಿಲ್ಲ ಯಾವ ಕಾರಣಕ್ಕಾಗಿಲ್ಲ ಅನ್ನೋದು ಇನ್ನು ವರಿಷ್ಠ ಕೂತು ಅವ್ರು ಯಾರ್ಯಾರು ಯಾವ ಸಮಸ್ಯೆಗೋಸ್ಕರ ಮಾಡಿದ್ದಾರೆ ಈಗ ನಮ್ದೇ ಪಕ್ಷದ ಪ್ರಾಬ್ಲಮ್ ಅಂತ ನೀವು ಹೇಳುದಲ್ಲ ಈಗ ಇನ್ಯಾರವ್ರು ಮಾತಾಡಿದ್ರೆ ಬೇರೆ ಪಕ್ಷದವರು ಇದರಲ್ಲಿ ಕೈವಾಡ ಉಂಟಂತ ನಾನು ಒಪ್ಪುದಿಲ್ಲ ನಾನು ಒಪ್ಪುದಿಲ್ಲ ಅದೇ ಇದ್ರೆ ಇಲ್ಲಿ ಪ್ರಶ್ನೆಯೇ ಬರುವುದಿಲ್ಲ ಈಗ ನಮ್ಮ ಕಾರ್ಯಕರ್ತನಿಗೆ ನಾವು ಸಮಾಧಾನ ಹೇಳಬೇಕು ಈಗ ನಾನು ಕೂಡ ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೇನಾದರೂ ಇದ್ರ ಬಗ್ಗೆ ಯಾವುದಾದ್ರು ಸಿಸ್ಟಮಿನ ಬಗ್ಗೆ ಅಸಮಾಧಾನ ಇದ್ದರೆ ನಾನು ಉನ್ನತ ನಮ್ಮ ಯಾರು ಮ ರಾಜ್ಯ ಮಟ್ಟದ ನಾಯಕರು ಇದ್ದಾರೆ ಅವರಿಗೆ ಹೇಳುವಂಥ ಕೆಲಸ ಮಾಡ್ತೇವೆ ನಮ್ಮ ಎಮ್ ಎಲ್ ಎಗಳವರು ಇದ್ದಾರೆ ಈಗ ಎಲ್ಲರೂ ಐದು ಜನ ಎಮ್ ಎಲ್ ಎ ಅವರು ಇದ್ದಾರೆ ನಾವು ಒಂದು ಅಭಿಪ್ರಾಯ ನಮಗೆ ಆಫೀಸ್ ಇದೆ ಕಚೇರಿ ಇದೆ ಎಲ್ಲ ಇದೆ ಅವರು ಒಬ್ಬೊಬ್ಬರ ಕಾರ್ಯಕರ್ತನ ಮನಸ್ಥಿತಿ ಒಂದೊಂದು ಥರ ಇರ್ತದೆ ನಾವು ಒಟ್ಟಾಗಿ ಬಂದು ಹೇಳಬೇಕಂತ ಇರ್ತದೆ ಆವಾಗ ಅವರು ಒಟ್ಟಾಗಿ ಬರ್ತಾರೆ ಕೆಲವರಿಗೆ ಯಾರಿಗೆ ಹೇಳೋದು ಬೇಡ ಬಂದ ರೂಮ್ನಲ್ಲಿ ಕೂತು ಮಾತಾಡಿ ನಮ್ಮದು ಪರಿಹಾರ ಮಾಡಿಕೊಳ್ಳುವಂತ ಇರ್ತದೆ ಬಿ ಜೆ ಪಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ನಮ್ಮ ಪಕ್ಷದ ಒಳಗಿನ ಸಂಗತಿ ಆದ್ದರಿಂದ ಇದು ಎಲ್ಲ ಕಾರ್ಯಕರ್ತರು ಪ್ರಜಾಪ್ರಭುತ್ವ ಎಂಬುದು ಪಿಯಲ್ಲಿ ಕಾರ್ಯಕರ್ತರಲ್ಲಿ ಮತ್ತು ನಾಯಕರಲ್ಲಿ ಇದೆ ಇದೆ ಎಲ್ಲರೂ ಹೇಳಿದಕ್ಕೆ ನೀವು ಯಾರೇ ಹೇಳಿದರು ನಾವು ಅದನ್ನು ಸಮಾಧಾನಪಡಿಸುವ ವಿಶ್ವಾಸ ಇದೆ ಅಂದರೆ ಈ ಪಕ್ಷದಲ್ಲಿ ಶಕ್ತಿ ಇದೆ ಅಂತಲ್ಲ ಸರಿ ಇಲ್ಲ ಅಂದರೆ ನಾವು ಅದನ್ನು ಒಪ್ಪುವುದೇ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಕಡೆ ಒಂದು ನಿಮಿಷ ಇದೆ ಕಾರ್ಯಕ್ರಮ ಮುಗಿಸುವಲ್ಲಿ ತಾವು ನಮ್ಮ ನಮ್ಮ ಈ ವಾಹಿನಿಯ ಮೂಲಕ ತಮ್ಮ ಕಾರ್ಯಕರ್ತರಿಗೆ ಮತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಾವು ಅತ್ಯಂತ ದೊಡ್ಡ ಜಗತ್ತಿನ ಶಕ್ತಿಯುತವಾದ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಿದ್ದೇವೆ ಸರಿ ಸುಮಾರು ಹನ್ನೊಂದು ಕೋಟಿ ಸದಸ್ಯರಿರುವಂಥ ಜಗತ್ತಿನ ದೊಡ್ಡ ಒಂದು ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಕೆಲಸ ಮಾಡೋವನಿಗೆ ಹೆಮ್ಮೆ ಇರಬೇಕು ಆದ್ದರಿಂದ ಎಲ್ಲ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೇನೆ ನರೇಂದ್ರ ಮೋದಿಯವರ ನಾನ್ನೂರು ಪ್ಲಸ್ ಏನಿದೆಯಾ ಅದಕ್ಕೆ ಉಡುಪಿ ಚಿಕ್ಕಮಗಳೂರಿನ ಒಬ್ಬ ಅಭ್ಯರ್ಥಿಯನ್ನು ಸಂತೋಷದಿಂದ ಆಯ್ಕೆ ಮಾಡಿ ಕಳಿಸುವ ಅವರ ಮುಖಾಂತರ ಈ ಭಾಗದಲ್ಲಿ ಬಾಕಿ ಉಳಿದ ಎಲ್ಲ ಕೆಲಸಗಳನ್ನು ಮಾಡಿಸುವ ನಾವೆಲ್ಲ ವಿಶ್ವಾಸದಿಂದ ಇರೋಣ ನಮ್ಮಲ್ಲಿ ಒಡಕು ಅನ್ನೋದು ಬರೋದು ಬೇಡ ಎಲ್ಲರೂ ನಾವು ಶ್ರಮಪಟ್ಟು ಬೆಳೆಸಿದಂಥ ಪಕ್ಷ ಇವತ್ತು ನಾವು ತಲೆ ಎತ್ತಿ ನಡೆಯುವಂತೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಭಾರತ ಇವತ್ತು ವಿಶ್ವಗುರು ಆಗ್ತಾ ಇದೆ ಎರಡು ಸಾವಿರದ ನಲವತ್ತ ಏಳಕ್ಕೆ ಜಗತ್ತಿನ ನಂಬರ್ ಒನ್ ಶಕ್ತಿ ಆಗ್ತದೆ ಇವತ್ತು ಭಾರತದ ಜಿ ಡಿ ಪಿ ಇವತ್ತು ನೋಡಬೇಕು ಏಯ್ಟ್ ಪಾಯಿಂಟ್ ಫೋರಿಗೆ ಬಂದಿದೆ ಇವತ್ತು ತ್ರೀ ಫೋರ್ ಫೈವಲ್ಲಿ ಇದ್ದದ್ದು ಎಲ್ಲ ಇವತ್ತು ಇಡೀ ವರ್ಲ್ಡಲ್ಲಿ ಕಣ್ತೆರೆದು ಭಾರತದತ್ತ ನೋಡ್ತಾ ಇದ್ದಾರೆ ನಮ್ಮ ಜಿ ಡಿ ಪಿಯನ್ನು ನೋಡಿ ನಮ್ಮ ಯೋಜನೆಗಳನ್ನು ನೋಡಿ ನರೇಂದ್ರ ಮೋದಿ ಅವರ ಮುಂದಿನ ದೂರದೃಷ್ಟಿಯನ್ನು ನೋಡಿ ಭಾರತೀಯ ಜನತಾ ಪಕ್ಷದ ಎಂ ಪಿ ಯಾರೇ ಇರಲಿ ಅಭ್ಯರ್ಥಿ ಯಾರೇ ಇರಲಿ ಕಮಲದ ಚಿಹ್ನೆಯ ಮುಖಾಂತರ ಮತ ಒತ್ತುವ ಮುಖಾಂತರ ನಮ್ಮ ಉಡುಪಿ ಜಿಲ್ಲೆಯ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಯನ್ನು ನರೇಂದ್ರ ಮೋದಿಯವರ ನಾಲ್ನೂರು ಪ್ಲಸ್ ಏನಿದೆಯಾ ಅದಕ್ಕೆ ಒಂದು ಸ್ಥಾನವನ್ನು ನಾವು ಇಲ್ಲೇ ಎಲ್ಲ ಒಟ್ಟಾಗಿ ಕೊಡೋಣ ಅಂತ ನಮ್ಮ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತಾ ಯಾವುದೇ ಗೊಂದಲಕ್ಕೆ ಅವಕಾಶ ಬೇಡ ಎಲ್ಲರ ಸಮಸ್ಯೆಗಳು ಪರಿಹಾರ ಮಾಡುವ ವರಿಷ್ಠರಿದ್ದಾರೆ ಎಲ್ಲವೂ ಸರಿ ಆಗ್ತದೆ ಕಾದು ನೋಡುವ ಎಲ್ಲ ಒಟ್ಟಾಗಿ ಸಾಗುವ ಅಂತ ಹೇಳ್ತಾ ನಾನು ಎಲ್ಲರಿಗೂ ಕೈ ಮುಗ್ದು ನಮ್ಮ ನಮಸ್ಕಾರ ಹೇಳ್ತಾ ಇದ್ದೇನೆ ಸರಿ ಸತೀಶ್ ಶೆಟ್ಟರ್ ಅವರೇ ತಾವು ಇಷ್ಟುವರೆಗೆ ಇದ್ದಂಥ ಗೊಂದಲಗಳು ಕಾರ್ಯಕರ್ತರ ಹುಮ್ಮಸ್ಸು ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಮತ್ತು ಈ ಪ್ರದೇಶದಿಂದ ಒಂದು ಯೋಗ್ಯವಾದಂಥ ಅಭ್ಯರ್ಥಿ ಯಾರಾದರೂ ಕೊಟ್ಟರು ಅವರನ್ನು ಬೆಂಬಲಿಸುವಂತ ರೀತಿಯಲ್ಲಿ ತಾವು ಮಾತನಾಡಿದೀರಿ ಮತ್ತು ಆತ್ಮವಿಶ್ವಾಸ ಎತ್ತು ತೋರಿಸಿದ್ದೀರಿ ಇಲ್ಲಿ ಸ್ಟುಡಿಯೋಗೆ ಬಂದು ತಮ್ಮ ಈ ವಿಚಾರಗಳನ್ನು ಎತ್ತಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದಾರೆ ಆತ್ಮೀ ವೀಕ್ಷಕರೇ ಇದು ಇಂದಿನ ಡಿಬೆಟ್ ಅವರ್ ಮುಂದಿನ ಡಿಬೇಟ್ ಅವರಲ್ಲಿ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ದೈ ಜಲ್ ಟು ಫಾರ್ ಸೆವೆನ್ ನಮಸ್ಕಾರ